ಜೊತೆ ಜೊತೆಯಲ್ಲಿ ನೀವು ಶುರುವಾಗಿ ತುಂಬ ಚೆನ್ನಾಗಿ ಪೀಕ್ ಹೋಯ್ತು ಬಟ್ ಅಂತೆ ಯಾಕೆ ಒಂದು ಸ್ವಲ್ಪ ಸಣ್ಣ ಮುನಿಸಿನೊಂದಿಗೆ ಅಂತೆ ಆಗ್ಬೇಕಾಯಿತು ನೀವು ಹೀಗೆ ಕೂತ್ಕೊಂಡಿದ್ದೀರಿ ನಾನು ಹೀಗೆ ಕೂತ್ಕೊಂಡಿದ್ದೀನಿ ಹೀಗೆ ಹಾಕಿ ಕೂತ್ಕೊಳ್ಳೋ ಸರಿನಾ ನೀವು ನನ್ನನ್ನು ಸುಮ್ಮನೆ ಇಲ್ಲಿ ಕೂರಿಸ್ಬಿಟ್ಟು ನಾಲ್ಕು ಅವರ್ ಕೂರಿಸ್ಬಿಟ್ರೆ ಎದ್ದು ಹೋಗ್ಬಿಡ್ತೀನಿ ನಾನು ಇಫ್ ಯು ಫೀಲ್ ಐ ಆಮ್ ಈಗೋ ಎಸ್ಟಿಕ್ ದೆನ್ ಐ ಕಾಂಟ್ ಹೆಲ್ಪ್ ಆಮೇಲೆ ದುರಹಂಕಾರ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ದುರಹಂಕಾರ ಬರಬಾರ್ದು ಅಂತ ಹೇಳಿದ್ರಿ ನೀವು ಓಕೆ ಸುಮ್ಮನೆ ಕೇಳ್ತಾ ಇದ್ದೀನಿ ನಿಮ್ಗೆ ಯಾವಾಗಾದ್ರೂ ಅಹಂಕಾರ ಬಂದಿತ್ತ ಹೌ ಕ್ಯಾನ್ ಯು ಸೇ ಹೌ ಕ್ಯಾನ್ ಯು ಡಿರೆಕ್ಟರ್ ಸೇ ದಟ್ ಮೀನ್ಸ್ ಅವ್ರು ಬಂದಿರೋದು ಸುಮ್ಮನೆ ಸುತ್ತಕೊಂಡು ಹೋಗೋದಕ್ಕೆ ದೆಟ್ ಟೇಕ್ ದಮ್ ಫಾರ್ ಗ್ರಾಂಟೆಡ್ ನನಗೆ ಈ ಅಪ್ರೋಚ್ ಎಷ್ಟಾಗಲ್ಲ ನನಗೆ ಮರೆತು ಬಿಡ್ತಾರೆ ಸರ್ ವಾಟ್ ಆಲ್ ದಟ್ ನಾನ್ ಸೆನ್ಸ್ ಕೇಳಿ ಬೇಡ್ಕೊಂಡಿದ್ದೀನಿ ನಮ್ಮ ನಿರ್ದೇಶಕರಿಗೆ ದಯವಿಟ್ಟು ಬಂದು ಡೈರೆಕ್ಟ್ ಮಾಡಿ ಸರ್ ಅವ್ರದ್ದೇ ಹೆಸರು ಇರೋದಲ್ಲಿ ನಿರ್ಮಾಪಕರು ನಿರ್ದೇಶಕರು ಅಂತ ಅವ್ರದೇ ಹೆಸರು ಅವಾರ್ಡು ತೊಗೊಳೋದು ಅವರೇನೆ ಬಂದು ಬಂದು ಡೈರೆಕ್ಟ್ ಮಾಡೋಕ್ಕೆ ಬರೋಲ್ಲ ಅವರು ಮಿನಿಮಮ್ ಹತ್ತು ಕೋಟಿ ಒಬ್ಬೊಬ್ಬರ ಮೇಲೆ ಹಾಕಿ ಅಂತಲೇ ನನ್ನ ನನ್ನ ಹತ್ರ ಮೂರು ಜನ ವಕೀಲರೇ ಬಂದಿದ್ದರು ನನ್ನ ಹತ್ರ ಹತ್ತತ್ತು ಕೋಟಿ ಹಾಕಿದ್ದಿದ್ರೆ ಅವ್ರ ಮೇಲೆ ಬೀದಿಗೆ ಬಂದಿರೋರು ಇನ್ಕ್ಲೂಡಿಂಗ್ ದ ಚಾನಲ್ ಭಾಳಷ್ಟು ವಿಚಾರಗಳನ್ನ ನಾವು ಮಾತಾಡ್ತಾ ಇದ್ವಿ ನಿಮ್ಮ ಸಿನಿಮಾದಲ್ಲಿ ನೀವು ಕಾಣಿಸ್ಕೊಂಡಾಗ ಸಾಕಷ್ಟು ಪಾತ್ರಗಳು ಮಾಡಿದ ಮೇಲೆ ನೀವು ಧಾರಾವಾಹಿ ಲೋಕಕ್ಕೆ ಹೋಗಿ ಜೊತೆ ಜೊತೆಯಲ್ಲಿ ಅನ್ನೋದೊಂದು ಕನ್ನಡಿಗರ ಮನೆ ಮಾತಾಗಿರುವಂತ ಒಂದು ಧಾರಾವಾಹಿ ಮತ್ತು ಪಾತ್ರ ಅಲ್ವಾ ಅಲ್ವಾ ಅದೊಂದು ಪೀಕ್ ಬೇರೆ ಪೀಕ್ ತಗೊಂಡು ಹೋಯ್ತ ಕನ್ನಡ ಧಾರಾವಾಹಿ ಲೋಕಕ್ಕೆ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಹೌ ಯು ಗಾಟ್ ದಟ್ ಇನ್ ದ ಸೆನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ತರದೊಂದು ಆಗುತ್ತೆ ಅಂತ ಹೇಳಿ ಇಲ್ಲ ಇಲ್ಲ ಖಂಡಿತ ಎಕ್ಸ್ಪೆಕ್ಟ್ ಅದು ನಿಜ ಹೇಳಬೇಕು ಅಂತಂದರೆ ನನಗೆ ಇದಕ್ಕೆ ಅದಕ್ಕೂ ಮುಂಚೆ ಸುಮಾರು ಧಾರಾವಾಹಿಗಳು ನನಗೆ ಅವಕಾಶಗಳು ಬರ್ತಾನೆ ಇದ್ದವು ನನಗೆ ಸುಮಾರು ನಾನು ಬೇಡ ಅಂತ ಹೇಳಿದ್ದೀನಿ ಈ ಧಾರಾವಾಹಿ ಕೂಡ ಜೊತೆ ಜೊತೇಲಿ ಧಾರಾವಾಹಿ ಕೂಡ ದಯವಿಟ್ಟು ಕ್ಷಮಿಸಿ ನೀವು ಬಂದಿರೋದು ನನಗೆ ಸಂತೋಷ ಯಾಕಂತಂದರೆ ಒಂದು ಕೇಳ್ಕೊಂಡು ಬಂದಾಗ ಅವರು ಅನ್ನದಾತ್ರೆ ಅವರು ಒಂದು ಕೆಲಸ ಕೊಡೋಕೆ ಬಂದಿದ್ದಾರೆ ಹಾಗಾಗಿ ಥ್ಯಾಂಕ್ಸ್ ಅಂತಲೇ ಹೇಳಿದೆ ನಾನು ಮೊಟ್ಟ ಮೊದಲು ನನಗೆ ಬಂದಿರೋದು ತುಂಬ ಸಂತೋಷ ಥ್ಯಾಂಕ್ ಯು ಬಟ್ ನಾನು ಅವಾಗ ಅಮ್ಮವ್ರದ್ದು ಡಾಕ್ಯುಮೆಂಟ್ರಿ ಸಾಕ್ಷಿ ಚಿತ್ರ ಅದೇ ನನಗೆ ಆ್ಯಕ್ಚುಲಿ ಮೂರು ವರ್ಷ ಅದು ಬುಕ್ಸಕ್ಕೆ ಅದು ಮಾಡ್ತಿರಬೇಕಾದ್ರೆ ನನಗೆ ಇನ್ನೊಂದು ಬೇರೆ ಕಡೆ ನಾನು ಧಾರಾವಾಹಿಯಲ್ಲಿ ನನಗೆ ತೊಡಗಿಸ್ಕೊಳ್ಳೋದು ಭಾಳ ಕಷ್ಟ ಅನ್ನಿಸ್ತು ದಯವಿಟ್ಟು ಕ್ಷಮಿಸಿ ಅಂತಲೇ ನಾನು ಹೇಳಿದೆ ಇದರ ಮಧ್ಯ ತುಂಬ ಜನ ಅದನ್ನು ಹೇಳ್ತಾರೆ ಸಿನಿಮಾದವರು ಧಾರಾವಾಹಿಗಳಲ್ಲಿ ಅಭಿನಯಿಸಬಾರ್ದು ಅಂತ ಅದೂ ಒಂದು ಮಾತು ಇದ್ದೇ ಇರುತ್ತೆ ಆ ಒಂದು ಒತ್ತಡ ಇದ್ದೇ ಇರುತ್ತೆ ಇಲ್ಲಿ ಬಂದರೆ ಅದು ಅವಕಾಶ ಸಿಗೋದು ಇಲ್ಲ ಆಮೇಲೆ ನಿಮ್ಮನ್ನು ನೋಡೋ ರೀತಿನೂ ಬೇರೆ ಇರುತ್ತೆ ಅನ್ನೋ ಅಂತ ಸೊ ಇಟ್ ವಾಸ್ ಅ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಸೊ ಐಸೈಟ್ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದೆ ನಾನು ಬಟ್ ಅವ್ರು ತಿರ್ಗಾ ವಾಪಸ್ ಬಂದರು ಇಲ್ಲ ಸರ್ ಚಾನೆಲ್ನವ್ರು ಹೇಳ್ತಿದಾರೆ ನೀವು ಮಾಡಲ್ಲ ಅಂತಂದರೆ ನಾವು ಧಾರಾವಾಹಿನೇ ಮಾಡಲ್ಲ ಸರ್ ನೀವು ಮಾಡಲೇಬೇಕು ಅಂತ ಸೊ ಸ್ವಲ್ಪ ಸ್ವಲ್ಪ ಟೈಮ್ ಕೊಡಿ ಅಂತಂದೆ ನಾನು ಆಮೇಲೆ ಮನೇಲಿ ಚರ್ಚೆ ಮಾಡಿದೆ ಮರಾಠಿ ಸೀರಿಯಲ್ ಬಂದ್ಬಿಟ್ಟು ನಮ್ಮ ತಾಯಿ ನೋಡ್ತಾ ಇದ್ರು ಅದನ್ನು ತುಲಾಪ ಹತೆರೆ ಅಂತ ಮರಾಠಿ ಸೀರಿಯಲ್ ಅದು ಓಕೆ ಅದ್ರದ್ದು ರಿಮೇಕ್ ಇದು ಅದ್ರ ಬಟ್ ಅದಕ್ಕಿಂತ ತುಂಬಾ ತುಂಬ ಬದಲಾಗ್ತಾ ಅದು ಆದರೆ ಮೂಲತಃ ಅದು ಅದರದ್ದು ರಿಮೇಕ್ ಅದು ಅದು ನಾನು ಕೂಡ ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ ಅದನ್ನು ಅದು ಒಳ್ಳೆಯ ಧಾರಾವಾಹಿ ಆಮೇಲೆ ಅದರಲ್ಲೂ ಕೂಡ ಹೀರೋ ನಾಯಕ ನಟ ವಿಲನ್ ಆಗ್ತಾನೆ ಅದರಲ್ಲಿ ಅದು ನನಗೆ ತುಂಬ ಇಷ್ಟ ಇತ್ತು ಆ್ಯಕ್ಚುಲಿ ಅವನೇ ವಿಲನ್ ಆಗೋದು ನಾನು ಆಗಲೇ ಹೇಳಿದಾಗೆ ಥಿಯೇಟ್ರಲ್ಲಿ ನನಗೆ ಅವಕಾಶ ಸಿಕ್ತು ವಿಲನ್ ಪಾತ್ರಗಳನ್ನು ಆದರೆ ತೆರೆ ಮೇಲೆ ನನಗೆ ಸಿಗ್ತಾನೇ ಇರಲಿಲ್ಲ ನನಗೆ ಆದರೆ ಇದು ಒಂದು ಅವಕಾಶ ನನಗೆ ಬಂದಿದೆ ಅವನೇ ವಿಲನ್ ಆಗ್ತಾನೆ ಅನ್ನೋದು ಇದು ಇತ್ತು ಬೇರೆ ಆಯಾಮ ಇದೆ ತೋರಿಸೋದಕ್ಕೆ ಅದು ಒಂದು ನನ್ನ ತಲೆಯಲ್ಲಿ ತಲೆಗೆ ಬಂತು ಆಮೇಲೆ ನನ್ನ ಮಗಳು ಹೇಳಿದ್ರು ನನಗೆ ನೀವು ಮಾಡಿ ಇದನ್ನು ಅಂತ ಚೆನ್ನಾಗಿದೆ ನೀವು ಮಾಡಿ ಅಂತ ಸೊ ಐ ಸೈಡ್ ಓಕೆ ಅನ್ನಿಸ್ತು ನನಗೆ ಮಾಡ್ತೀನಿ ಅಂತ ಹೇಳಿದೆ ಅದು ನನಗೆ ಇವಾಗಲೂ ಜ್ಞಾಪಕ ಇದೆ ಅದ್ರದ್ದು ಮೇಕಪ್ ಹಾಕ್ತಿರಬೇಕಾದ್ರೂ ನನಗೊಂದು ಅದೊಂದು ದ್ವಂದ್ವದಲ್ಲೇ ಇದ್ದೆ ನಾನು ಮಾಡ್ತಾ ಇದ್ದೆ ಧಾರವಾ ಸೀರಿಯಲ್ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ಫೀಲಿಂಗಲ್ಲಿ ಇತ್ತು ನನಗೆ ಬಟ್ ಇಟ್ ವಾಸ್ ಅ ಗುಡ್ ರೋಲ್ ಆ್ಯಂಡ್ ದೆನ್ ಐ ಥಾಟ್ ವಾಟ್ ಎವರ್ ಇಟ್ ಇಟ್ ಹ್ಯಾಸ್ ಇಟ್ ಹಸ್ ಕಮ್ ಟು ಆಮ್ ಡೂಯಿಂಗ್ ಇಟ್ ಹ್ಯಾವ್ ಅಕ್ಸೆಪ್ಟೆಡ್ ಇಟ್ ಲೆಟ್ ಮಿ ಡೂ ಇಟ್ ಸಿನ್ಸಿಯರ್ಲಿ ಲೆಟ್ ಮೀ ಪುಟ್ ಮೈ ಹಂಡ್ರೆಡ್ ಪರ್ಸೆಂಟ್ ಲೆಟ್ ಮಿ ಡೂ ಇಟ್ ಆನೆಸ್ಟ್ಲಿ ಅಂತ ನಾನು ತುಂಬ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದೆ ನನಗೆ ಗೊತ್ತಿರಲಿಲ್ಲ ಅದು ಇಷ್ಟೊಂದು ಯಶಸ್ಸು ತಂದು ಕೊಡುತ್ತೆ ಅಂತ ಅಂದರೆ ಬಹುಶಃ ಎಷ್ಟೋ ಸಿನಿಮಾಗಳು ಮೇ ಮಾಡದ ಮೇಲೆ ಆ ಒಂದು ಪಾಪ್ಯುಲಾರಿಟಿ ಒಬ್ಬ ವ್ಯಕ್ತಿಗೆ ಹೇಗೆ ಸಿಗುತ್ತೋ ಆ ಅಷ್ಟು ಪಾಪ್ಯುಲಾರಿಟಿ ನನಗೆ ಅದು ಧಾರಾವಾಹಿ ಮಾಡಿದ್ರಿಂದ ಸಿಕ್ತು ಯಾಕಂತಂದರೆ ಏನಾಗುತ್ತೆ ಕೆಲವು ಸಿನಿಮಾಗಳು ಹಿಟ್ಟಾಗ್ತವೆ ತುಂಬ ಹಿಟ್ಟಾಗ್ತವೆ ಆದರೆ ಆ ಸಿನಿಮಾಗಳು ಎಲ್ಲರೂ ಮನೆಯ ಪ್ರತಿಯೊಬ್ಬ ಸದಸ್ಯನೂ ನೋಡಿರ್ ನೋಡೇ ಇರ್ತಾನೆ ಅನ್ ಅಂತ ಇಲ್ಲ ಹೇಳೋಕ್ಕಾಗಲ್ಲ ಒಬ್ಬರು ಒಂದಿಷ್ಟು ಜನ ನೋಡಿರ್ತಾರೆ ಎಲ್ಲರೂ ನೋಡಿರ್ತಾರೆ ಅಂತಿಲ್ಲ ಆದರೆ ಧಾರಾವಾಹಿ ಒಂದು ಚೆನ್ನಾಗಿ ಹೋಯಿತು ಅದು ನಮ್ಮ ಧಾರಾವಾಹಿ ಏನು ಏನಾಯಿತು ಅಂತಂದರೆ ಪ್ರತಿಯೊಬ್ಬರು ನೋಡಿದ್ರು ಅದನ್ನು ಚಿಕ್ಕ ಮಕ್ಕಳು ಅಂತ ನಾವು ನೋಡ್ತಾ ಇದ್ರು ನನಗದು ಇದು ಇವತ್ತಿನವರೆಗೂ ಪ್ರಶ್ನೆ ಇದೆ ಇತ್ ಇಟ್ ವಾಸ್ ಅ ಮ್ಯಾಚ್ಯೂರ್ಡ್ ಪರ್ಸನ್ಸ್ ಲವ್ ಸ್ಟೋರಿ ಚಿಕ್ಕ ಮಕ್ಕಳು ಅದರಲ್ಲಿ ಏನು ನೋಡಿದ್ರು ಗೊತ್ತಿಲ್ಲ ಬಟ್ ಅದು ದೇವರು ನಮ್ಮ ಮೇಲೆ ಅದನ್ನು ತಲೆ ಮೇಲೆ ಕೈ ಇಟ್ಟಿದ್ದ ಅದು ಎಲ್ಲ ಅದನ್ನು ಇಷ್ಟಪಟ್ಟರು ಜನ ಇಷ್ಟಪಟ್ಟರು ಥಿಯೇಟ್ರ್ಗಳು ಏನಾಗುತ್ತೆ ಎಷ್ಟೋ ಊರುಗಳಲ್ಲಿ ಹಳ್ಳಿಗಳಲ್ಲಿ ಥಿಯೇಟ್ರ್ಗಳೇನಿರಲ್ಲ ಆದರೆ ಟಿ ವಿ ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ ಕರೆಕ್ಟ್ ಹಾಗಾಗಿ ಅದು ಚೆನ್ನಾಗಿ ಹೋಯಿತು ಜನ ಇಷ್ಟಪಟ್ಟರು ನನ್ನನ್ನು ತುಂಬ ಪ್ರೀತಿಸಿದ್ರು ಸಿನಿಮಾ ಹೀರೋಗಳನ್ನ ನೋಡ್ಬೇಕನ್ನು ನಾವು ಮನೆಯಿಂದ ಹೊರಗಡೆ ಹೋಗಿ ಥಿಯೇಟ್ರಿಗೆ ಹೋಗಬೇಕಾಗುತ್ತೆ ಬಟ್ ಸೀರಿಯಲ್ ಸ್ಟಾರ್ಗಳು ಅವ್ರು ನಾವು ನೀವೇ ಅವ್ರು ಮನೆಗೆ ಹೋಗ್ತೀನಿ ಮನೆಗೆ ನನಗೆ ತುಂಬ ಜನ ಸರ್ ಮನೆ ಮನೆಗೆ ಬನ್ನಿ ಸರ್ ಬರ್ತಾ ಇದ್ದೀನಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಇವಾಗಲೂ ಹೇಳ್ತೀನಿ ಇವಾಗ ಮಾಡ್ತಾ ಇದ್ದೀನಿ ಸೊ ಇವಾಗಲೂ ಅದನ್ನು ಹೇಳ್ತೀನಿ ನಾನು ನೀವು ಮಾತಾಡ್ತಿರ್ಬೇಕಾದ್ರೆ ಎರಡು ಮೂರು ಸಲ ಒಂದು ಪ್ರಸ್ತಾಪ ಮಾಡಿದ್ರೆ ನೀವು ದೇವರ ಅನುಗ್ರಹ ಅಂತ ಹೌದು ಅದ್ರ ಮೇಲೆ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆ ತುಂಬಾ ಇದೆ ತುಂಬಾ ನಂಬಿಕೆ ಇದೆ ನನಗೆ ಹೌದಾ ತುಂಬಾ ನಂಬಿಕೆ ಇದೆ ನಾನು ನಂಬೋದು ಏನು ಅಂತಂದ್ರೆ ಸರ್ ಅಂದ್ರೆ ಅದೃಷ್ಟ ತುಂಬಾ ಇದೆ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ನನಗೆ ನನಗೆ ಈ ತರ ಒಂದು ದೇಹ ಕೊಟ್ಟಿದ್ದು ಸಂಪೂರ್ಣ ದೇಹ ಕೊಟ್ಟಿದ್ದು ನನಗೆ ಇದೇ ಅದೃಷ್ಟ ಎರಡನೇದಾಗಿ ನಮ್ಮ ತಂದೆ ತಾಯಿಗೆ ನಾನು ಹುಟ್ಟಿತ್ತು ನಾನೆಲ್ಲೋ ಫುಟ್ಪಾತಲ್ಲಿ ಹುಟ್ಟಿದ್ರೆ ನನ್ನ ಭವಿಷ್ಯನೇ ಬೇರೆ ಆಗ್ತಾ ಇತ್ತು ಬಹುಶಃ ಕರೆಕ್ಟ್ ಅಥವಾ ಭವಿಷ್ಯ ಇದೇ ಆಗಿದ್ದಿದ್ರು ಕೂಡ ನನ್ನ ಬೆಳವಣಿಗೆ ಬೇರೆ ರೀತಿಲಿ ಆಗ್ತಾ ಇತ್ತು ಆ ಬೆಳವಣಿಗೆಗೂ ಈಗ ನನಗಾಗಿರೋ ಬೆಳವಣಿಗೆಗೂ ತುಂಬ ವ್ಯತ್ಯಾಸ ಐ ಬ್ಲೆಸ್ಡ್ ಪರ್ಸನ್ ಎಲ್ಲಾನು ನನ್ನ ಎಲ್ಲ ಸಿ ಒಬ್ಬ ಧಾರವಾಡದಿಂದ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಇಲ್ಲಿ ಬಂದು ಭಾಷೆ ನಂದು ಬೆಂಗಳೂರು ಭಾಷೆ ಅಲ್ಲ ಸಾಕಷ್ಟು ನನ್ನಲ್ಲಿ ಪ್ರಾಣಿನ ಆರಡಿ ವ್ಯಕ್ತಿ ಅಲ್ಲ ತುಂಬ ನನ್ನಲ್ಲಿ ಕೊರತೆಗಳು ಇದ್ವು ಯಾಕೆ ಹೀರೋ ಅದೆ ಹೇಗೆ ಹೀರೋ ಅದೇ ನಾನು ಬೆಂಗಳೂರಲ್ಲಿ ಇಂಥ ದೊಡ್ಡ ಒಂದು ಪಟ್ಟಣದಲ್ಲಿ ಬಂದು ಹೇಗೆ ಹೀರೋ ಇದು ನಂದಲ್ಲ ಇದು ಅದೃಷ್ಟ ದೇವರ ಅನುಗ್ರಹ ಇದು ಪ್ರತಿಯೊಂದು ಹಂತದಲ್ಲೂ ನಾನು ಪ್ರತಿಯೊಂದು ನನಗೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿಗಳು ನನ್ನ ತಂಗಿ ಹುಟ್ಟಿದ್ದು ಇಟ್ಟು ನನ್ನ ಅನುಗ್ರಹ ನನ್ನ ತಂಗಿ ನನಗೆ ಸಿಕ್ಕಿದ್ದು ನಮ್ಮ ತಂದೆ ತಾಯಿ ತಂಗಿ ನಮ್ಮ ಎಲ್ಲ ನನ್ನ ಸಂಬಂಧಿಕರು ಅಪ್ಪ ಅವರು ಅಮ್ಮವರು ನಮ್ಮ ಕೀರ್ತಿ ಮಕ್ಕಳು ಐ ಆಮ್ ಅ ಬ್ಲೆಸ್ಟ್ ಪರ್ಸನ್ ಕಂಪ್ಲೀಟ್ಲಿ ಐ ಆಮ್ ಡೂಯಿಂಗ್ ದಿಸ್ ವಿತ್ ಯು ಐ ಆಮ್ ಅ ಬ್ಲೆಸ್ಟ್ ಪರ್ಸನ್ ಸೊ ತುಂಬ ತುಂಬ ಇದೆ ಒಂದೊಂದು ಒಂದೋ ಎರಡೋ ಹೇಳೋಕ್ಕಾಗಲ್ಲ ಇಡೀ ಜೀವನ ಒಂದು ನಂಬ್ತೀನಿ ನಾನು ಅನುಗ್ರಹ ಇದೆ ಆದರೆ ಅನುಗ್ರಹ ಎಲ್ಲ ಅನುಗ್ರಹವೇ ಅಂತ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ರೆ ಕೈ ಕಟ್ಕೊಂಡು ಕೂತ್ರೆ ಆಗಲ್ಲ ನಾನು ನಂಬೋದು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರೋದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ನಮ್ಮ ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡಬೇಕು ಯೋಗ ಅವನು ಕೊಡ್ತಾನೆ ಕಾಲ ಬಂದಾಗ ಯೋಗ ಅವನು ಕೊಡ್ತಾನೆ ಅವನು ಆಕೆನೋ ಅದು ಗೊತ್ತಿಲ್ಲ ನಮಗೆ ಆ ಶಕ್ತಿ ನಮಗೆ ಕೊಡುತ್ತೆ ಆದರೆ ಯೋಗ್ಯತೆ ಸಂಪಾದನೆ ಮಾಡಬೇಕು ನಾನು ಪ್ರತಿ ಕ್ಷಣದಲ್ಲೂ ನಾನು ಯಾವತ್ತೂ ನಾನು ಸುಮ್ಮನೆ ಕೂತ್ ಕೂತ್ಕೊಳ್ಳಲ್ಲ ಓದ್ತಾ ಇರ್ತೀನಿ ಬರೀತಾ ಇರ್ತೀನಿ ಎಲ್ಲ ಪ್ರವಾಸದಲ್ಲಿ ನಾನು ನನಗೊಂದಿಷ್ಟು ವರ್ಷ ಸಿನಿಮಾದಲ್ಲಿ ಕೆಲಸ ಇರಲಿಲ್ಲ ನಾನು ಆದರೆ ನಾನು ಸುಮ್ಮನೆ ಕೂತಿಲ್ಲ ನಾನು ನನ್ನ ನಾನು ಎಷ್ಟು ಸಿನಿಮಾಗಳನ್ನು ನೋಡಿದ್ದೀನಿ ಅಂತ ಲೆಕ್ಕವೇ ಇಲ್ಲ ಆಲ್ ವರ್ಲ್ಡ್ ವರ್ಲ್ಡ್ ಫಿಲ್ಮ್ಸ್ ನಾನು ಕೋರ್ಸಸ್ಗಳನ್ನು ಮಾಡಿದೆ ಎಫ್ ಟಿ ಎನ್ ಎಲ್ ಕೋರ್ಸ್ ಮಾಡಿದೆ ಫಿಲ್ಮ್ ಅಪ್ರಸಿಯೇಷನ್ ಕೋರ್ಸ್ ಮಾಡಿದೆ ವಿಭಾ ಚಾರಿಟೇಬಲ್ ಟ್ರಸ್ಟ್ ಕೆಲಸಗಳನ್ನು ಮಾಡಿದೆ ಕಾದಂಬರಿಗಳನ್ನು ಸಾಕಷ್ಟು ಓದಿದೆ ಅದೆಲ್ಲದರ ಪರಿಣಾಮ ನನ್ನದು ಒಂದು ಅಭಿನಯ ನನ್ನ ಅಭಿನಯದಲ್ಲಿ ನಾನೊಂದು ಅದು ಬದಲಾಗ್ತಾ ಹೋಯಿತು ಅಭಿನಯ ನಂತ ಬಿಕಾಸ್ ನಾನು ಸಾಕಷ್ಟು ಓದಿದ್ದು ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದು ಅದರ ಒಂದು ಕಲಿಕೆ ಗ್ರಹಿಕೆ ಅದೆಲ್ಲೂ ಬದಲಾಗ್ತಾ ಹೋಯಿತು ಎರಡನೇದಾಗಿ ಜನಗಳ ಹಾರೈಕೆ ನಾನು ಸಾಕಷ್ಟು ನಮ್ಮಲ್ಲಿ ಒಂದು ಒಂದು ಒಂದಿಷ್ಟು ಅಳಿಲು ಸೇವೆಗಳನ್ನು ಮಾಡಿದ್ದೀನಿ ನಮ್ಮ ಟ್ರಸ್ಟ್ ಮುಖಾಂತರ ತುಂಬ ಜನ ನನ್ನನ್ನು ಹಾರೈಸಿದ್ದಾರೆ ಅಥವಾ ಅಪ್ಪ ಅವರು ಅಮ್ಮವರು ಅವರ ಅಭಿಮಾನಿಗಳು ನಿಮಗೆ ಒಳ್ಳೇದಾಗಬೇಕು ನಿಮ್ಗೆ ಒಳ್ಳೇದಾಗೋದನ್ನು ನಾವು ನೋಡಬೇಕು ಅಂತ ಹೇಳಿದ್ದಾರೆ ಈ ಎಲ್ಲ ಹಾರೈಕೆಗಳಿಗೆ ಹಾರೈಕೆಗಳ ಆಶೀರ್ವಾದದ ಪ್ರತಿಫಲನೇ ಅದು ನಾನು ಬರೀತೀನಿ ಯಾಕೆ ಬರೀತೀನಿ ಕಾದಂಬರಿಗಳನ್ನು ಅಷ್ಟು ಓದಿದ್ದೀನಿ ಬರೆಯಕ್ಕೆ ಆಗಬೇಕಲ್ಲ ಒಂದಿಷ್ಟು ಕಾದಂಬರಿಗಳನ್ನು ಓದಿದ್ದೀನಿ ಅದರದೆಲ್ಲೋ ಒಂದು ಕೂಡ ಅದರಿಂದ ಸಾಕ್ಷ್ಯಚಿತ್ರ ಇದು ಕಿರುಚಿತ್ರಗಳನ್ನು ಶುರು ಮಾಡಿದೆ ಸಾಕ್ಷ್ಯಚಿತ್ರ ಬರದೆ ಒಂದಿಷ್ಟು ಲೇಖನಗಳನ್ನು ಬರೆದೆ ಈಗ ಕಾದಂಬರಿ ಬರೀತಾ ಇದ್ದೀನಿ ಇಟ್ಸ್ ಆಲ್ ಬಿಕಾಸ್ ಆಫ್ ದಟ್ ಕಾಲ್ಪನಿಕ ಕಥೆ ಬಟ್ ಇಟ್ಸ್ ಓಕೆ ಹೀಗೆ ಈಗ ನಾನು ಸಾಕ್ಷ ಡೈರೆಕ್ಟ್ ಮಾಡಿದೆ ನಿರ್ದೇಶನ ಮಾಡಿದೆ ನಾನು ನಿರ್ದೇಶನ ಹೇಗೆ ಮಾಡಿದೆ ಇಟ್ಸ್ ಬಿಕಾಸ್ ಆಫ್ ಐ ವಾಚ್ ಸೋ ಮೆನಿ ಫಿಲ್ಮ್ಸ್ ವೋಲ್ಡ್ ಫಿಲ್ಮ್ಸ್ ಅಭಿನಯದಲ್ಲಿ ಬದಲಾವಣೆ ಆಯಿತು ಇಟ್ಸ್ ಬಿಕಾಸ್ ಆಫ್ ಫಿಲ್ಮ್ಸ್ ನೀವು ಓದಿದ್ರೂ ಕೂಡ ನಿಮ್ಮಲ್ಲಿ ಅದೊಂದು ಪರಿಪಕ್ವತೆ ಬರ್ತಾ ಹೋಗುತ್ತೆ ಇಟ್ಸ್ ಇಟ್ಸ್ ಗ್ರ್ಯಾಜುವಲ್ ಪ್ರೊಸೆಸ್ ಆಮೇಲೆ ಇಟ್ಸ್ ಇಟ್ಸ್ ಎ ಲಾಂಗ್ ಜರ್ನಿ ಕಲ್ತು ಬಿಟ್ಟೆ ಅಂತಿಲ್ಲ ಕಲಿಯೋದ ಕಲಿತಾನೇ ಇದೀನಿ ನಾನು ಅದು ಜರ್ನಿ ಅದು ದೇವರು ಮತ್ತೆ ಸಿಕ್ಕರೆ ನಿಮಗೆ ಈಗ ಹಾಂ ಸಿಗ್ತಾನೆ ಇದ್ದಾನಲ್ಲ ನಿಮ್ಮ ಮುಖಾಂತರ ಸಿಗ್ತಾ ಇದ್ದಾನೆ ಪ್ರತಿಯೊಬ್ಬರು ಮುಖ ಮುಖದ ಅಂದರೆ ಮುಖಾಂತರ ದೇವರು ಸಿಗ್ತಾನೆ ಇರ್ತಾರೆ ನಿಮ್ಮಿಂದ ಏನೋ ಕಲಿತೀನಿ ಓಕೆ ನನ್ನಲ್ಲೂ ಇದ್ದಾನೆ ಏನು ಬೇಕಂತ ಕೇಳಿದರೆ ಅಕಸ್ಮಾತ್ ಏನು ಬೇಕು ನಿಮಗೆ ಅಂತ ಕೇಳಿದರೆ ನನಗೆಲ್ಲವೂ ಕೊಡ್ತಾನೆ ಇದ್ದಾನೆ ಅವನು ಎಲ್ಲ ಸಿ ಟೆಲಿಂಗ್ ಯು ಒನ್ ಹ್ಯಾಸ್ ಟು ಕೌಂಟ್ ಒನ್ಸ್ ಬ್ಲೆಸಿಂಗ್ಸ್ ವಿ ಹ್ಯಾವ್ ಟು ಏನಾಗುತ್ತೆ ತುಂಬ ಸಲ ಲಾಟ್ ಆಫ್ ಪೀಪಲ್ ಕೀಪ್ ಕಂಪ್ಲೇನಿಂಗ್ ಇದಿಲ್ಲ ಅದಿಲ್ಲ ಏನಿದೆ ಅದನ್ನು ಗಮನಿಸಿದ್ರೆ ನೀವು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಒನ್ ವಿಲ್ ಫೀಲ್ ದಟ್ ಒನ್ ಈಸ್ ಬ್ಲೆಸ್ಡ್ ಆಮೇಲೆ ಸಂಘರ್ಷಗಳು ಇದ್ದೇ ಇರ್ತವೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಸಂಘರ್ಷಗಳು ಇದ್ದೇ ಇರ್ತವೆ ಕರೆಕ್ಟ್ ಸಂಘರ್ಷಗಳು ಇಲ್ಲದೇ ಇದ್ದರೆ ನಿಮಗೆ ಸಿಕ್ಕಿರೋ ಒಂದು ಒಂದು ಫಲ ಏನಿದೆ ಅಥವಾ ನಿಮಗೇನು ಒಂದು ಆಶೀರ್ವಾದ ಏನಿದೆ ಅದರದ್ದು ಬೆಲೆನೇ ಇರಲ್ಲ ನಿಮಗೆ ಕರೆಕ್ಟ್ ಆಮೇಲೆ ಸಂಘರ್ಷಗಳು ಇದ್ದಿದ್ದರಿಂದನೇ ಒಂದಿಷ್ಟು ಕಲಿಕೆ ಆಗ್ತಾ ಹೋಗುತ್ತೆ ಒಂದಿಷ್ಟು ನೀವು ನೀವು ಕಲಿತಾ ಹೋಗ್ತೀರಾ ಈಗ ನನಗೆ ಸಿನಿಮಾಗಳು ಇರಲಿಲ್ಲ ಇದು ಇದು ಸಂಘರ್ಷನ ಆ ಟೈಮಲ್ಲಿ ನಾನು ಏನು ಮಾಡಿದೆ ಓದಿದೆ ಸಿನಿಮಾಗಳನ್ನು ನೋಡಿದೆ ಇದ್ರದ್ದು ಏನು ಪರಿಣಾಮ ಆಯಿತು ನಾನು ಈಗ ಬರೀತಾ ಇದ್ದೀನಿ ನಿರ್ದೇಶನ ಮಾಡಿದೆ ಇದೆಲ್ಲವೂ ಆ ಸಂಘರ್ಷ ಈಗ ನಾನು ತುಂಬ ಬ್ಯುಸಿ ಆಗಿಬಿಟ್ಟಿದ್ರೆ ನಾನು ಬರೆದಿತಾನೆ ಇರಲಿಲ್ಲ ಡಾಕ್ಯುಮೆಂಟ್ರಿನ ಮಾಡ್ತಿರ್ಲಿಲ್ಲ ಕರೆಕ್ಟ್ ಕರೆಕ್ಟ್ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಬಂತು ನನ್ನ ಚಿತ್ರಕ್ಕೆ ಹೇಗೆ ಆ ಸಂಘರ್ಷದ ದಿನಗಳಿಂದ ಅದು ಬಂದು ಬರ್ದೇ ಇದ್ದಿದ್ದರೆ ನಾನು ಬಹುಶಃ ಚಿತ್ರ ಮಾಡ್ತಾನೆ ಇರಲಿಲ್ಲ ಸೊ ಅದೇನು ಏನಾಗತ್ತೋ ಅದು ದೇವರ ಅನುಗ್ರಹನೇ ಎಸ್ ಅದನ್ನು ನಾವು ಯಾವ ರೀತಿಲಿ ಅಕ್ಸೆಪ್ಟ್ ಮಾಡ್ತೀವಿ ಯಾವ ರೀತಿಲಿ ಅದನ್ನು ಅದನ್ನು ಉಪಯೋಗಿಸ್ತೀವಿ ಅದು ತುಂಬ ಮುಖ್ಯ ಆ ಒಂದು ಸಂಘರ್ಷದ ದಿನಗಳು ಬಂದರೆ ನಾನು ನನಗೆ ಐ ಮಟ್ ಈ ಟೋಟ್ಲರ್ ನಾನು ಎಣ್ಣೆ ಹೊಡೆಯಲ್ಲ ಕುಡಿಯಲ್ಲ ಸಿಗರೇಟು ತುಂಬ ಜನಕ್ಕೆ ಈ ಕ್ಷೇತ್ರಕ್ಕೆ ಬಂದಾಗ ಅವರು ತುಂಬ ಜನಕ್ಕೆ ಈ ಅಭ್ಯಾಸ ಇರುತ್ತೆ ನಾನು ತುಂಬ ಜನಕ್ಕೆ ಹೇಳ್ತೀನಿ ನೀವು ಕಲಾವಿದರು ಆಗಬೇಕು ಅಂತಂದರೆ ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ಒಂದು ನಿಮ್ಮ ನಿಮ್ಮ ದೇಹ ಚೆನ್ನಾಗಿರಬೇಕು ಒಂದು ಎರಡನೇದಾಗಿ ನೀವು ಏನೇ ಮಾಡಿದ್ರು ನಿಮ್ಗೆ ಪಾಸಿಟಿವ್ ಇರಬೇಕು ನಿಮಗೆ ಅದರಿಂದ ಪ್ಲಸ್ ಆಗಬೇಕು ನಿಮಗೆ ಮೈನಸಲ್ಲೂ ಹೊಟ್ಟೋದ್ರೆ ಪ್ರಯೋಜನ ಇಲ್ಲ ಕುಡಿತದಿಂದ ಏನಾಗ್ಬೋದು ನಿಮ್ಮ ಬಹುಶಃ ಆ ಕ್ಷಣಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರ್ಬೋದೇನೋ ಸಿಗರೇಟಿಂದ ಆ ಕ್ಷಣಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರ್ಬೋದೇನೋ ಆದರೆ ಲಾಂಗ್ ಪರಿಣಾಮ ಏನಾದರೂ ದುಡ್ಡು ಹೋಗುತ್ತೆ ನಿಮ್ಮ ಆರೋಗ್ಯನೂ ಹಾಳಾಗುತ್ತೆ ಏನು ಪ್ರಯೋಜನ ಆ ಟೈಮಲ್ಲಿ ನೀವು ಏನು ಮಾಡ್ತೀರಾ ಅದು ಇಂಪಾರ್ಟೆಂಟ್ ನಿಮಗೆ ಫ್ರಸ್ಟ್ರೇಷನು ಪ್ರತಿಯೊಬ್ಬರಿಗೂ ಬರುತ್ತೆ ಈ ಕ್ಷೇತ್ರದಲ್ಲಂತೂ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಹಂತದಲ್ಲಿ ಬಂದೇ ಬರುತ್ತೆ ಫ್ರಸ್ಟ್ರೇಷನು ಅಮಿತಾಬ್ ಬಚ್ಚನ್ಗೂ ಒಂದು ಪೀರಿಯಡಲ್ಲಿ ಬಂದೇ ಬಂದಿತ್ತು ಬಂದೇ ಬಂದಿತ್ತು ಸೊ ಅದು ಅದು ಈ ಕ್ಷೇತ್ರದಲ್ಲಂತೂ ಎಲ್ಲವೂ ಜಾಸ್ತಿನೇ ಸನ್ಮಾನನೂ ಜಾಸ್ತಿನೇ ಅವಮಾನವೂ ಜಾಸ್ತಿನೇ ಸಂಘರ್ಷನೂ ಜಾಸ್ತಿನೇ ಜಾಸ್ತಿ ಹಾಗಾಗಿ ಯು ಹ್ಯಾವ್ ಯು ಹ್ಯಾವ್ ಟು ಬಿ ಅದಕ್ಕೆ ನೀವು ಅದಕ್ಕೆ ನೀವು ರೆಡಿಯಾಗಿರ್ಬೇಕು ನೀವು ಅದಕ್ಕೆ ನೀವು ಟಿ ಟೋಟ್ಲಿಯರ್ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀರಿ ನೀವು ಆ್ಯಕ್ಚುಲಿ ನಾಟಕದಲ್ಲಿ ಜಾಸ್ತಿ ಇದೆ ಸಿನಿಮಾಗಳಿಗಿಂತ ನನ್ನ ಪ್ರಕಾರ ಇದೆ ಇದೆ ಅಲ್ವಾ ಹೌದು ಹೌದು ನಾವು ಈ ಇದ್ದಾಗ ನಾವು ನೋಡ್ತಿದ್ವಿ ಸಂಜೆ ಅಂತ ತಕ್ಷಣ ಒಂದು ಕಡೆ ಶುರು ಸ್ಪೆಷಲ್ ಇದೆ ಬರ್ರಿ ಒಂದು ಕಡೆ ಮತ್ತೆ ಮತ್ತು ಈ ತರ ಮಾತು ಸೊ ಅಂಥದ್ರಲ್ಲಿ ನೀವು ಅದನ್ನು ಉಳಿಸ್ಕೊಂಡು ಬಂದಿರೋದು ಇದೆಯಲ್ಲ ಅದು ಬಹಳ ನನಗೆ ಇಟ್ಸ್ ವೆರಿ ಏನೋ ಸ್ಪೆಷಲ್ ಅಂತ ನನಗೆ ಅನ್ಸುತ್ತೆ ಆದರೆ ನನಗೆ ತುಂಬ ನಾನು ಚಿಕ್ಕ ವಯಸ್ಸಲ್ಲಿ ಅದನ್ನು ಡಿಸೈಡ್ ಮಾಡ್ಬಟ್ಟೆ ನಾನು ಇದೆಲ್ಲ ಬೇಡವೇ ಬೇಡ ಇದು ಕಥೆ ಅಂತ ಅದಕ್ಕೊಂದು ಬೌಂಡ್ರಿ ಹಾಕೊಂಡೆ ನಾನು ಹಂಗೆ ನಾನು ಆ ಕಡೆ ಹೋಗಲೇ ಇಲ್ಲ ನಾನು ಓಕೆ ಆಮೇಲೆ ಹೇಳ್ತೀನಲ್ಲ ಥಿಯೇಟ್ರ್ನವ್ರು ಆಗಿರ್ಬೋದು ಸಿನ್ಮಾದಾಗ ನಾವು ಎಷ್ಟು ಉದಾಹರಣೆಗಳನ್ನು ನೋಡಿದ್ವಿ ಕುಡಿದು ಕುಡಿದು ಸತ್ತೋಗಿದ್ದಾರೆ ಕರೆಕ್ಟ್ ಅಂತ ದೊಡ್ಡ ದೊಡ್ಡ ಪ್ರತಿಭೆಗಳು ಕುಡಿದು ಕುಡಿದು ಸತ್ತೋಗಿದ್ದಾರೆ ನಮ್ಮ ನಾಟಕದಲ್ಲಿ ಸುಮಾರು ಜನ ಇದ್ದಾರೆ ಸುಮಾರು ಜನ ಇದ್ದಾರೆ ಇಟ್ಸ್ ಅ ವೇಸ್ಟೇಜ್ ಆಫ್ ಟ್ಯಾಲೆಂಟ್ ಎಸ್ ಹೌದು ಹೌದು ಸೊ ಅದು ಅದು ನೋಡಿದಾಗ ಸಂಕಟ ಆಗ್ಬಿಡುತ್ತೆ ಎಂಥ ಟ್ಯಾಲೆಂಟ್ ಹೋಯ್ತಲ್ಲ ಅಂತ ಅದು ನಟರಾಜ್ ಏಣಿಗರು ಪರಿಚಯ ಇರಬೇಕಲ್ಲ ನಿಮಗೆ ನನಗೆ ಗೊತ್ತಿತ್ತು ನೀವು ಇದನ್ನು ಹೇಳ್ತೀರಾ ಅಂತ ನಾನು ಅಂತ ತಗೋತೀನಲ್ಲ ಗೊತ್ತಿಲ್ಲ ಬಟ್ ನನಗೆ ತುಂಬ ಇಷ್ಟವಾದ ನಮ್ಮ ಗುರುಗಳು ಅವರು ನನಗೂ ನನಗೂ ಗುರುಗಳು ಹಾಂ ನನಗೂ ಗುರುಗಳು ನನಗೆ ಅವರು ಸಂಕನಡಿ ಚಂದ್ರಿ ಮಾಡಿಸ್ಬೇಕಾದ್ರೆ ನಿರ್ದೇಶಕರು ಇದ್ದರು ಬಟ್ ಇವರು ಬಂದರು ಏನೋ ಒಂದು ಸ್ವಲ್ಪ ಅವ್ರು ಟಚ್ ಕೊಟ್ಬಿಟ್ರೆ ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಹೌದು 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 ಅವ್ರು ಬಂದರೆ ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಖಂಡಿತ 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 ನನಗೆ ಅದು ಏನಪ್ಪ ಇವರು ವ್ಯಕ್ತಿ ಅಂತ ಅನ್ಸೋದು ಸೊ ಹಾಗೆ ಬಟ್ ಅವ್ರು ನಾವು ನಾವು ಅವ್ರನ್ನ ಕಳ್ಕೊಂಡ್ವಿ ಅದೇ ಆಗೋದು ತುಂಬ ಆಗೋದು ಎಂಥ ಒಳ್ಳೆಯ ಪ್ರತಿಭೆ ಎಂಥ ಒಳ್ಳೆಯ ಪ್ರತಿಭೆ ಅಂತಂದರೆ ಅದೇ ಬೇಜಾರಾಗೋದು ಅದಕ್ಕೆ ಹೇಳೋದು ಅವರಿಂದ ಕಲಿ ಅಂದರೆ ಈ ಥರದ ಒಂದು ದುರ್ಘಟನೆಗಳಿಂದ ಅಥವಾ ಈ ಥರದೊಂದು ವ್ಯಸನಗಳಿಂದ ಏನು ಆಗತ್ತೆ ಅನ್ನೋದನ್ನು ಮುಂದಿನ ಪೀಳಿಗೆ ಕಲಿಬೇಕು ಕರೆಕ್ಟ್ ಕಲಿತು ಅದನ್ನು ಅದು ಅದನ್ನೇ ತಿರುಗಿ ಅದನ್ನು ಮಾಡಬಾರ್ದು ಅದನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಿಟ್ರಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅನಿರುದ್ಧವರೇ ಈಗ ನಿಮ್ಮ ಜೀವನದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದಷ್ಟು ಕಹಿ ಘಟನೆಗಳ ಬಗ್ಗೆ ಮಾತಾಡ್ಬೋದಾ ನಿಮ್ಮ ಮಾತಾಡಿ ಅಂದರೆ ನಾನು ಹೇಳ್ತಾ ಇರೋದು ಒಂದಷ್ಟು ನಿಮ್ಮ ಲೈಫಲ್ಲೂ ಒಂದಷ್ಟು ಕಾಂಟ್ರವರ್ಸಿಗಳ ಅದ್ರ ಬಗ್ಗೆ ನಿಮ್ಮ ಪರ್ಸ್ಪೆಕ್ಟಿವ್ ಜನರಿಗೆ ಬಹುಶಃ ನೀವು ಹೇಳಿರಬಹುದು ಬಟ್ ಮತ್ತೊಂದು ಸಲ ಕ್ಲಿ ಕ್ಲಾರಿಟಿ ಬರಲಿ ಅಂಥೇಳಿ ನಾನು ಈ ಥರದ ವಿಚಾರಗಳನ್ನ ಅಂದ್ಕೊಂಡೆ ಮೊದಲನೇದು ಜೊತೆ ಜೊತೆಯಲ್ಲಿ ನೀವು ಶುರುವಾಗಿ ತುಂಬ ಚೆನ್ನಾಗಿ ಪೀಕ್ ಹೋಯಿತು ಬಟ್ ಅಂತೆ ಯಾಕೆ ಒಂದು ಸ್ವಲ್ಪ ಸಣ್ಣ ಮುನಿಸಿನೊಂದಿಗೆ ಅಂತ್ಯ ಆಗಬೇಕಾಯಿತು ಅದನ್ನು ತಡಿಬೋದಾಗಿತ್ತು ಅಂತ ಅನ್ನಿಸ್ತಾನೆ ನಿಮಗೆ ಈಗ ಯೋಚನೆ ಮಾಡಿದರೆ ಏನು ಅನಿಸುತ್ತೆ ಇಲ್ಲ ನಾನು ಆವಾಗಲೇ ಹೇಳಿದೆ ನಾನು ನಾನು ಪ್ರೆಸ್ ಮೀಟಲ್ಲೇ ಹೇಳಿದೆ ಬಿಟ್ಟು ಬಿಟ್ಟುಬಿಡಿ ಅದನ್ನು ಅದು ಪ್ರತಿಯೊಂದು ಮನೆಯಲ್ಲೂ ಕೂಡ ಜಗಳಗಳು ವಾದಗಳು ಹಾಗೆ ಆಗ್ತವೆ ಹಾಗಂತ ಡೈವೋರ್ಸ್ ಕೊಡಲ್ಲ ಆಮೇಲೆ ಕಲಾಕ್ಷೇತ್ರದಲ್ಲಂತೂ ಮನಸ್ತಾಪಗಳು ಅಥವಾ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತವೆ ನೀವು ಹೀಗೆ ಕೂತ್ಕೊಂಡಿದ್ದೀರಿ ನಾನು ಹೀಗೆ ಕೂತ್ಕೊಂಡಿದ್ದೀನಿ ಹೀಗೆ ಕೂತ್ಕೊಳ್ಳೋದು ಸರಿನಾ ಹಾಕಿ ಕೂತ್ಕೊಳ್ಳೋದು ಸರಿನಾ ಅದು ಸರಿನೇ ಇದು ಸರಿನೇ ಹಾಗಾಗಿ ಇದರಲ್ಲಿ ವಾದ ವಿವಾದಗಳು ಆಗ್ತವೆ ಸಂವಾದವೂ ಆಗುತ್ತೆ ಸಂವಾದನೇ ಆಗಬೇಕು ಆ್ಯಕ್ಚುಲಿ ಸಂವಾದ ಆಗೋಲ್ಲ ಎಷ್ಟೋ ಸಲ ವಾಗ್ವಾದ ಆಗ್ಬಿಡುತ್ತೆ ಅದು ಸಮಸ್ಯೆ ಆಮೇಲೆ ದುರಹಂಕಾರ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನಮ್ಮೆಲ್ರಿಗಿಂತ ದೊಡ್ಡದು ಪ್ರಾಜೆಕ್ಟ್ ಧಾರಾವಾಹಿ ಈಗ ಧಾರಾವಾಹಿ ಮಾಡ್ತಿರ್ಬೇಕಾದ್ರೆ ನಮ್ಮೆಲ್ರಿಗಿಂತ ದೊಡ್ಡದದು ನಾನು ದೊಡ್ಡವನಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ನಾನು ಅದನ್ನೇ ಹೇಳಿದ್ದು ನಾನು ಬಿಟ್ಟಕ್ಕೆ ಆಗಿದ್ದಾಗೋಯ್ತು ಈಗಲೂ ಕರೀರಿ ನನ್ನ ನಾಳೆ ಬರ್ತೀನಿ ಮುಗಿಸ್ತೀನಿ ಎರಡೇ ಎರಡು ತಿಂಗಳು ಉಳ್ಕೊಂಡಿದೆ ಮುಗಿಸ್ಬಿಡೋಣ ಆಮೇಲೆ ಅಭಿಮಾನಿಗಳಿಗೆ ಇದರ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿ ಹಿಂದೆ ಏನಾಯಿತು ಕರೆಕ್ಟ್ ಅವಶ್ಯಕತೆ ಇಲ್ಲ ಅವ್ರಿಗೆ ಅವರು ಅವ್ರದ್ದು ರಸಭಂಗ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅವರು ನೋಡ್ತಾ ಇದ್ದಾರೆ ಶೋ ಮಸ್ಟ್ ಗೋ ಆನ್ ಶೋ ಮಸ್ಟ್ ಗೋ ಆನ್ ಏನು ಏನು ಹಿಡ್ಕೊಂಡು ಕೂತಿದ್ದೀರಿ ಬಿಟ್ಟು ಬಿಟ್ಟಾಕೆ ಅದನ್ನು ನನಗೆ ಆ ನಿರ್ದೇಶಕರು ಜ ಯಾರ ಜೊತೆಯಲ್ಲಿ ವಾದ ಆಗಿತ್ತು ನಾನು ಹೇಳಿದೆ ಅವರೇ ಬರಲಿ ಅವರೇ ನಿರ್ದೇಶನ ಮಾಡಲಿ ನಾನು ಯಾರು ಹೊಟ್ಟೆ ಮೇಲೂ ಹೊಡೆಯಲ್ಲ ನಾನು ಹೊಡಿಲೂಬಾರ್ದು ಅವರೇ ಬರಲಿ ಅವ್ರ ಮುಂದೆ ನಾನು ಮಾಡ್ತೀನಿ ನನಗೆ ಎಷ್ಟೋ ಜನ ಅಭಿಮಾನಿಗಳು ಹೇಳಿದರು ಮತ್ತೆ ಅವ್ರ ಮುಂದೆ ನಿಂತ್ಕೋಬೇಡಿ ಸರ್ ನೀವು ಹೇಗೆ ನಿಂತ್ಕೋತೀರ ಅವ್ರ ಮುಂದೆ ನಿಂತ್ಕೋಬೇಡಿ ಸರ್ ಅವ್ರ ಮುಂದೆ ನಾನು ಹೇಳಿದೆ ನನಗೆ ಏನು ಮಾತಾಡಿದಾರೋ ನಾನು ಇದುವರೆಗೂ ಅವರು ಏನು ಮಾತಾಡಿದಾರೋ ಅವ್ರು ದೊಡ್ಡ ಪ್ರೆಸ್ ಮೀಟ್ ಮಾಡಿದ್ರು ಏನು ನನಗೆ ಗೊತ್ತಿಲ್ಲ ನನಗೆ ನಾನು ನೋಡೇ ಇಲ್ಲ ಅದನ್ನು ನನಗೆ ಬೇಕಾಗಿರಲಿಲ್ಲ ಅದು ನನಗೆ ಮೀಡಿಯಾನವ್ರು ಏನೇನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರಗಳನ್ನು ಕೊಟ್ಟು ಕೊಟ್ಕೊಂಡು ಹೋದೆ ನಾನು ವಿನಃ ಅವ್ರೇನು ಮಾತಾಡಿದಾರೋ ನಾನು ನೋಡೋಕೆ ನೋಡೋಕ್ಕೆ ಹೋಗಲಿಲ್ಲ ಬಿಕಾಸ್ ನನಗೆ ಒಂಥರ ಅದು ಮಹಾಭಾರತದ ಥರ ಅನಿಸ್ಬಿಡ್ತು ನಮ್ಮೂರೇ ತಾನೆ ಇವರೆಲ್ಲ ಅಂತ ಇಷ್ಟು ವರ್ಷ ನಮ್ಮ ನಮ್ಮ ಜೊತೆಯಲ್ಲಿ ಇದ್ರಲ್ಲಪ್ಪ ಮೊನ್ನೆ ನನ್ನೆವರೆಗೂ ನನ್ನ ಜೊತೆಯಲ್ಲಿ ಇದ್ರಲ್ಲಪ್ಪ ಇವರೇನು ಈ ಥರ ಮಾತಾಡ್ತಾರೆ ನನಗೆ ನೋಡೋಕೆ ಆಗಲಿಲ್ಲ ಅದು ನೋಡಲೇ ಇಲ್ಲ ನಾನು ಅದನ್ನು ಸೊ ನನಗದು ಬೇಕಾಗೇ ಇರಲಿಲ್ಲ ಆಮೇಲೆ ಕ್ಲೈಮ್ಯಾಕ್ಸು ಶೂಟ್ ಆಗಿ ಹೋಗಿತ್ತು ಎರಡು ಆದಮೇಲೆ ಮುಗಿದು ಮುಗದೆ ಹೋಗ್ತಾ ಆ್ಯಕ್ಚುಲಿ ಅದು ಏಪ್ರಿಲ್ ಮುಗಿಬೇಕಾಗಿತ್ತು ಆಮೇಲೆ ನಮ್ಮ ಅದು ತಳತಾನೆ ಇದ್ರು ಸೊ ನಾವು ಅಂದ್ಕೊಂಡು ಮೋಸ್ಟ್ಲಿ ಅದು ಕುಟುಂಬ ಅವಾರ್ಡ್ಸ್ ಇರುತ್ತೆ ಅದಾದಮೇಲೆ ಒಂದು ಅದಕ್ಕೆ ಒಂದು ಫಿನಾಲೆ ಹಾಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ನಾನು ನಾವೆಲ್ಲರೂ ಅಂದ್ಕೊಂಡಿವಿ ಅದನ್ನು ಸರಿ ಅಂತಂದ್ಬಿಟ್ಟು ಆಮೇಲೆ ನವಂಬರ್ ತಿಂಗಳು ಮುಗದೆ ಹೋಗ್ತಾಯಿತ್ತು ಕ್ಲೈಮ್ಯಾಕ್ಸು ಶೂಟ್ ಆಗೋಯ್ತು ಇಷ್ಟೆಲ್ಲ ಆದಮೇಲೆ ಇಷ್ಟೊಂದೆಲ್ಲ ಬೇಕಾಗಿದ್ದ ವಾಟ್ ಇಟ್ ದೇ ಅಚೀವ್ ಐ ಡೆಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ದೇ ಅಚೀವ್ ಏನಾಗುತ್ತೆ ಒಂದು ಅತ್ಯದ್ಭುತವಾದಂಥ ಯಶಸ್ಸು ಕೊಟ್ಟ ಆ್ಯಕ್ಚುಲಿ ನಾನು ಅದರ ಹಿಂದೆ ಕೂಡ ಸುಮಾರು ಸತಿ ಅವ್ರ ಹತ್ರ ಚರ್ಚೆ ಮಾಡ್ತಿರ್ಬೇಕಾದ್ರೆ ಈ ಯಶಸ್ಸಿನ ಬೆಲೆ ಅವ್ರಿಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿತ್ತು ಅದು ಯಾಕಂದರೆ ನಾನು ಆ ಸಂಘರ್ಷಗಳಿಂದ ಹೋಗಿದ್ದೀನಿ ನನಗೆ ಆ ಯಶಸ್ಸಿನ ಬೆಲೆ ಗೊತ್ತಿತ್ತು ಅವ್ರಿಗೆ ಗೊತ್ತೇ ಇಲ್ಲ ಅದು ಇದು ಸುಮಾರು ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಬೇಜಾರು ಮಾಡ್ಕೊಂಡಿದ್ದೀನಿ ಹೇಳಿದ್ದೀನಿ ಕೂಡ ಇದು ನಿಮಗೆ ಪ್ರಭಾವಳಿ ಸರ್ ಅವರು ಅದನ್ನು ಹಂತ ಅಂತ ಅನ್ಕೊಂಬಿಟ್ರು ಇದರ ಹಿಂದೆ ಒಂದಿಷ್ಟು ನಾನು ಧಾರಾವಾಹಿಗಳನ್ನು ಮಾಡಿದ್ದೀನಿ ಮುಂದೆನೇ ಒಂದಿಷ್ಟು ಧಾರಾವಾಹಿಗಳನ್ನು ಮಾಡ್ತೀನಿ ಅನ್ನೋದೇ ಪ್ರತಿಯೊಬ್ಬರದ್ದು ಧೋರಣೆಯಲ್ಲಿ ಓಕೆ ಇವತ್ತಿನ ಸಂಚಿಕೆ ನಾಳೆ ಮರೆತು ಬಿಡ್ತಾರೆ ಅನ್ನೋದೇ ಧೋರಣೆ ನನಗೆ ಜನ ನೋಡ್ತಾರೋ ಬಿಡ್ತಾರೋ ನಾವು ಸರಿಯಾಗಿರಬೇಕು ಇದು ಮೊಟ್ಟ ಮೊದಲನೇ ಧೋರಣೆ ನಮ್ಮದು ನಾವು ಕರೆಕ್ಟಾಗಿರ್ಬೇಕಲ್ಲಿ ನಮ್ಮದು ಸ್ಕ್ರಿಪ್ಟಿಂಗ್ ಚೆನ್ನಾಗಿರಬೇಕು ಎರಡನೇದಾಗಿ ಬೇರೆ ಧಾರಾವಾಹಿಗಳ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಜೊತೆ ಜೊತೆಯಲ್ಲಿ ಧಾರಾವಾಹಿ ಪ್ರತಿಯೊಂದು ವಾಕ್ಯ ಕೂಡ ಜನ ಜನಗಳಿಗೆ ಗೊತ್ತಿತ್ತು ಇನ್ನೂ ಜವಾಬ್ದಾರಿ ಹೆಚ್ಚು ಬೆಳೆಯುತ್ತೆ ನಮ್ಮದು ನಾವು ಹೇಗಿರಬೇಕು ನಾನು ಅದಕ್ಕೆ ಒಂದಿಷ್ಟು ಧಾರಾವಾಹಿ ಹಿಂದೆನೂ ಮಾಡಿದ್ದೀವಿ ಮುಂದೆನೂ ಮಾಡಿದ್ದೀವಿ ನಾನು ಹೇಳದೆ ನನಗೆ ಬೇರೆ ಧಾರಾವಾಹಿಗೂ ಧಾರಾವಾಹಿಗಳ ಬಗ್ಗೆ ಗೊತ್ತಿಲ್ಲ ಆದರೆ ಈ ಧಾರಾವಾಹಿ ನಿಮಗೆ ಪ್ರಭಾವಳಿ ಜೊತೆ ಜೊತೆಯಲ್ಲಿ ಧಾರಾವಾಹಿಯ ನಿರ್ದೇಶಕರು ನಿರ್ಮಾಪಕರು ಅಥವಾ ವಾಹಿನಿ ಕೂಡ ಇಟ್ ಪ್ರೊಡ್ಯೂಸ್ಡ್ ಜೊತೆ ಜೊತೆಯಲ್ಲಿ ಅಂತ ಬಟ್ ಅಲ್ಟಿಮೇಟ್ಲಿ ವಾಟ್ ಹ್ಯಾಪಂಡ್ ದೇವರ್ ದ ಸೇಮ್ ಪೀಪಲ್ ಹೂ ಡಿಸ್ಟ್ರಾಯ್ಡ್ ಇಟ್ ನೀವೊಂದು ಮಾತನ್ನೇ ಹೇಳಿದಿರಿ ಅಂದರೆ ದುರಹಂಕಾರ ಬರಬಾರ್ದು ಅಂತ ಹೇಳಿದ್ರಿ ನೀವು ಓಕೆ ಸುಮ್ಮನೆ ಕೇಳ್ತಾ ಇದ್ದೀನಿ ನಿಮಗೆ ಯಾವಾಗಾದ್ರೂ ಅಹಂಕಾರ ಬಂದಿತ್ತಾ ಅನಿರುದ್ಧ ನಿಮ್ಗೆ ಯಾಕೆಂದರೆ ನಾನು ಹೇಳೋದು ಅಹಂಕಾರ ಬರೋದು ತಪ್ಪು ಅಂತ ನಾನು ಅದನ್ನು ಆ ಥರ ಜಜ್ಮೆಂಟಲ್ಲಿ ಹೇಳ್ತಾ ಇಲ್ಲ ನಾನು ನೀವು ಸಕ್ಸಸ್ ನೋಡಿದಿರಾ ನೀವು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಎಲ್ಲವೂ ಕೂಡ ನೀವು ನಿಮಗೆ ಅಹಂಕಾರ ಬರೋಕ್ಕೆ ಕಾರಣಗಳಿದೆ ಒಂದು ಕಾಮನ್ ತುಂಬ ಇದೆ ತುಂಬ ಇದೆ ನೀವೇನೆಲ್ಲ ನೋಡ್ಕೊಂಡು ಬಂದಿದ್ದೀರಿ ಹ್ಯಾವ್ ಯು ಅಬ್ಸರ್ಡ್ ಎನಿ ಚೇಂಜ್ ನೋ ಐ ಹ್ಯಾವ್ ನಾಟ್

ಅವ್ರದ್ದು ಕನ್ವಿಕ್ಷನ್ ಇದೆ ನಾನು ಪ್ರತಿಯೊಂದು ನಾನು ಅಷ್ಟೊಂದು ತಲೆ ಕೆಡಿಸಿಕೊಳ್ಳಲ್ಲ ನಿಮ್ದು ಕನ್ವಿಕ್ಷನ್ ದಿಸ್ ಈಸ್ ಐ ಲರ್ನ್ ಫ್ರಮ್ ಜೊತೆ ಜೊತೆಯಲ್ಲಿ ಬಟ್ ಡ್ಯೂರಿಂಗ್ ಜೊತೆ ಜೊತೆಯಲ್ಲಿ ಅವಸ್ ಎಕ್ಸ್ಟ್ರೀಮ್ಲಿ ಪರ್ಟಿಕ್ಯುಲರ್ ಚೆನ್ನಾಗಿದೆಯಾ ಕರೆಕ್ಟ್ ಆಗಿದೆಯಾ ಲಾಜಿಕಲ್ ಇದೆಯಾ ಹಿಂದೆ ಮಾಡಿರೋ ಸೀನ್ಸ್ಗಳು ಹೇಗಿದ್ದಾವೆ ಕರೆಕ್ಟ್ ಆಗಿದೆಯಾ ಅದು ಅದಕ್ಕೆ ಇದಕ್ಕೆ ಮ್ಯಾಚ್ ಆಗತ್ತಾ ಮ್ಯಾಚ್ ಆಗದೆ ಇದ್ದರೆ ಆಮೇಲೆ ನನಗೆ ಇನ್ಸಿನ್ಸಿಯರ್ ಅಪ್ರೋಚ್ ನನಗಾಗಲ್ಲ ನನಗಾಗೋದೇ ಇಲ್ಲ ನನಗೆ ಸಿ ರಿಸಲ್ಟ್ ನಮಗೆ ಗೊತ್ತಿಲ್ಲ ನಮ್ಮ ಕೈಲಿಲ್ಲ ಅದು ರಿಸಲ್ಟ್ ನಾನು ಆಗಲೇ ಹೇಳೋದು ದೇವರ ಅನುಗ್ರಹ ಅದು ನಮ್ಮ ಕೈಯಲ್ಲಿ ರಿಸಲ್ಟ್ ಇಲ್ಲ ಆದರೆ ನಮ್ಮ ಅಪ್ರೋಚ್ ಶು ಚೆನ್ನಾಗಿರಬೇಕು ಇಟ್ ಶುಡ್ ಬಿ ಏನ್ ಆನೆಸ್ಟ್ ಅಪ್ರೋಚ್ ಸಿನ್ಸಿಯರ್ ಅಪ್ರೋಚ್ ಇರಬೇಕು ನಮ್ಮದು ನಾನು ಬೇಕಾಗಿಬಿಟ್ಟು ಈ ಥರ ಕೂತ್ಕೊಂಡು ನಾನು ಏನೇನೋ ಮಾಡಿಕೊಂಡು ಇಲ್ಲ ಆ ಥರದ ಧೋರಣೆ ಇದ್ದರೆ ಇಲ್ಲ ನನಗೆ ನನಗೆ ಟೈಮಿಂಗು ಜೊತೆ ಜೊತೆಲಿ ಸೀರಿಯಲ್ ಹೇಳೋರು ಸರ್ ನೀವು ಒಂಬತ್ತು ಗಂಟೆ ಹೇಳಿದ್ರೆ ಒಂಬತ್ತು ಗಂಟೆಗೆ ಗಾಡಿ ಎಂಟರ್ ಆಗುತ್ತಲ್ಲ ಸರ್ ನೀವು ಅಲ್ಲೇ ನಿಂತಿರ್ತೀರಾ ಸರ್ ಅದು ಐದು ನಿಮಿಷ ಮುಂಚೆ ಬಂದು ಅಂತ ಓಕೆ ಇಫ್ ಐ ಆಮ್ ಲೇಟ್ ಐ ವಿಲ್ ಕಾಲ್ ಅಪ್ ಆ್ಯಂಡ್ ಅಲ್ಟೇಲ್ ಸರ್ ನಾನು ಒಂದು ಐದು ನಿಮಿಷ ತಡ ಆಗ್ತಿದೆ ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಸರ್ ಒಂದು ಐದು ನಿಮಿಷ ಯು ವ್ಯಾಲ್ಯೂ ದ ಟೈಮ್ ನೀವು ನನ್ನನ್ನು ಸುಮ್ಮನೆ ಇಲ್ಲಿ ಕೂರಿಸ್ಬಿಟ್ಟು ಒಂದು ನಾಲ್ಕು ಅವರ್ ಕೂರಿಸ್ಬಿಟ್ರೆ ಎದ್ದು ಹೋಗ್ಬಿಡ್ತೀನಿ ನಾನು ಇಫ್ ಯು ಫೀಲ್ ಐ ಆಮ್ ಈಗೋ ಎಸ್ಟಿಕ್ ದೆನ್ ಐ ಕಾಂಟ್ ಹೆಲ್ಪ್ ಬಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಪರ್ಟಿಕ್ಯುಲರ್ ಅಬೌಟ್ ಟೈಮ್ ನೆನ್ನೆನೇ ಒಂದು ಸಂದರ್ಶನ ಕರೆದ್ರು ನನಗೆ ನಿನ್ನೆ ಅಲ್ಲ ನಿನ್ನೆನೆ ಟ್ವೆಲ್ ಓ ಕ್ಲಾಕ್ ದೇಸೈಡ್ ಐ ವಾಸ್ ದೇರ್ ಡೇರ್ ಟ್ವೆಲ್ವ್ ದೇ ಮೇಡ್ ಮೀ ವೇಟ್ ಫಾರ್ ಫಾರ್ಟಿ ಮಿನಿಟ್ಸ್ ನಡೀತಾನೆ ಇದು ಇನ್ನೂ ಒಂದು ಒಂದೊಂದು ಐದು ನಿಮಿಷ ಇನ್ನೊಂದು ಹತ್ತು ನಿಮಿಷ ನಡೀತಾನೆ ಇದೆ ಫಾರ್ಟಿ ಮಿನಿಟ್ಸ್ ಕ್ಷಮಿಸಿ ನೆಕ್ಸ್ಟ್ ಟೈಮ್ ಆಲ್ ಕಮ್ ಅಂತಂದು ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ವೆನ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಯು ಶುಡ್ ರಿಸ್ಪೆಕ್ಟ್ ಮೀ ಆಲ್ಸೋ ನೀವು ಹೇಳಿ ನಿಮಗೆ ತೊಂದರೆ ಇದ್ದರೆ ನನಗೆ ಫೋನ್ ಮಾಡಿಬಿಟ್ಟು ಹೇಳಿ ಸರ್ ಒಂದು ಗಂಟೆ ಲೇಟ್ ಆಗ್ತಿದೆ ಒಂದು ಗಂಟೆಯಲ್ಲಿ ಬಿಟ್ಕೊಂಡು ಬನ್ನಿ ನೋ ಪ್ರಾಬ್ಲಮ್ ಐ ಕಮ್ ಎಟ್ ಒನ್ ಕರೆಸ್ಬಿಟ್ಟು ಕೂರಿಸ್ಬಿಟ್ಟು ನಿಮ್ಮನ್ನು ಐ ಕಾನ್ ಟೇಕ್ ಇಟ್ ಓಕೆ ಸೊ ದೀಸ್ ವೇರ್ ದ ರೀಸನ್ಸ್ ಅನ್ಸುತ್ತೆ ನನಗೆ ಅಂದರೆ ಇದು ಇಂಟರ್ಫೆರೆನ್ಸ್ ಅನ್ಸಿರ್ಬೋದು ಅವ್ರಿಗೆ ನೀವು ಇನ್ಸಿನ್ಸಿಯರ್ ಅಪ್ರೋಚು ಆಟಿಟ್ಯೂಡು ಪರ್ಟಿಕ್ಯುಲರ್ ಅಬೌಟ್ ಡೈಲಾಗ್ಸ್ ಪರ್ಟಿಕ್ಯುಲರ್ ಅಬೌಟ್ ಯುನೋ ವಾಟ್ ಹ್ಯಾಪನ್ ಫಾರ್ ದ ಪ್ರೊಜೆಕ್ಟ್ ನಾಟ್ ಫಾರ್ ಮೀ ಇಟ್ಸ್ ಫಾರ್ ದ ಪ್ರೊಜೆಕ್ಟ್ ನಾ ಅವತ್ತಿನ ದಿವಸ ಕೂಡ ನಾನು ಆರ್ಗ್ಯೂ ಮಾಡಿದ್ದು ಇಟ್ ವಾಸ್ ಫಾರ್ ದ ಪ್ರಾಜೆಕ್ಟ್ ಅವರು ಡೈರೆಕ್ಟರ್ ಬಂದು ಹೇಳಿದ್ರು ನೀವು ಎಲ್ಲದಕ್ಕೂ ತುಂಬ ಒಳಗೆ ಹೋಗ್ತೀರಾ ಸರ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತಂದ್ರು ನನಗೆ ಅಪ್ರೋಚಿ ಮಾತುಗಳು ಟೇಕ್ ಹೌ ಕ್ಯಾನ್ ಯು ಸೇ ಹೌ ಕ್ಯಾನ್ ಅ ಡೈರೆಕ್ಟರ್ ಸೇ ದಟ್ ಮೀನ್ಸ್ ಅವ್ರು ಬಂದಿರೋದು ಸುಮ್ಮನೆ ಸುತ್ತಕೊಂಡು ಹೋಗೋದಕ್ಕೆ ಅವ್ರಿಗೆ ಒಂದು ಇಷ್ಟು ಚೆಂಜ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಮುಗಿದು ಸಾವಿ ಇಷ್ಟು ಚೆನ್ಸ್ ಮಾಡಿದೆ ಇವತ್ತು ಹೋಗೋದು ಏನು ಮಾಡಿದ್ರಿ ಹೇಗೆ ಮಾಡಿದ್ರಿ ವೆನ್ ಐ ಯೂಸ್ ಟು ಆಸ್ಕ್ ಹಿಮ್ ಇದರ ಹಿಂದೆ ಏನಾಗಿದೆ ಸರ್ ಅಂತ ಹೇಳಿದ್ರೆ ಒಂದು ನಿಮಿಷ ಅಂತ ಫೈಲ್ ತರಿಸ್ಕೊಂಡು ನೋಡೋರು ಅಲ್ಲಿಗೆ ನಿಮ್ಗೆ ಸೀನ್ ಗೊತ್ತಿಲ್ಲ ಹಿಂದೆ ಏನಾಗಿದೆ ಅಂತ ಮತ್ತು ನೀವು ಈ ಸೀನ್ ಡೈರೆಕ್ಟ್ ಮಾಡೋದಕ್ಕೆ ಕೂತ್ರಿ ದೀಸ್ ಆರ್ ಆಲ್ ಇನ್ಸಿನ್ಸಿಯರ್ ಅಪ್ರೋಚಸ್ ಅದು ಇಷ್ಟ ಆಗೋಲ್ಲ ನನಗೆ ನಿಮಗೆ ಗೊತ್ತಿರಬೇಕು ಇರಬೇಕು ನಿಮಗೆ ಹಿಂದೆ ಏನಾಗಿದೆ ಮುಂದೆ ಏನಾಗುತ್ತೆ ಈಗೇನು ಮಾಡ್ತಾಯಿದ್ದೀವಿ ನಿಮ್ಗೆ ಹತೋಟಿ ಇದ್ದರೆ ಅವಾಗ ಅವತ್ತು ಜಗಳನೇ ಆಗ್ತಿರಲಿಲ್ಲ ಅವತ್ತು ವಾದನೇ ಆಗ್ತಿರಲಿಲ್ಲ ಯಾಕಂದರೆ ಹಿಂದೆ ಆಗಿರೋದಕ್ಕೂ ಇವತ್ತು ಮಾಡ್ತಿರೋದಕ್ಕೂ ಸಂಬಂಧವೇ ಇರಲಿಲ್ಲ ಲಾಜಿಕೇ ಹೊಡಿತಾ ಇತ್ತು ಅಲ್ಲಿ ಅದಕ್ಕೆ ವಾಹಿನಿಯವರು ಫೋನ್ ಮಾಡಿದಾಗ ನೀವು ಹೇಳ್ತಿರೋದು ಕರೆಕ್ಟಾಗಿದೆ ಸರ್ ನಾವು ಚೇಂಜ್ ಮಾಡಿಬಿಟ್ಟು ಕಳಿಸ್ತೀವಿ ಅಂತಂದರು ಬಟ್ ದಿಸ್ ಪರ್ಸನ್ ಕುಡ್ ನಾಟ್ ಟೇಕ್ ಇಟ್ ದ ಡಿರೆಕ್ಟರ್ ದ ಎಪಿಸೋಡ್ ಡಿರೆಕ್ಟರ್ ಕುಡ್ ನಾಟ್ ಟೇಕ್ ಇಟ್ ಅವ್ರಿಗೆ ಈಗ ಹೋಗರ್ಟ್ ಆಯ್ತು ಅದು ಬಂದು ಏನೇನೋ ಜೋರು ಜೋರಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು ನನ್ನಂದೇ ಒಂದು ಫಸ್ಟ್ ಹೇಳಿದೆ ನಾನು ಟೈಮ್ ತೊಗೊಂಡು ಬರೀರಿ ನಾನೇನು ಸರ್ವಜ್ಞ ಅಲ್ಲ ನನಗೆ ಇದರಲ್ಲಿ ಒಂದಿಷ್ಟು ಲೂಪ್ ಹೋಲ್ಸ್ಗಳು ಕಾಣಿಸ್ತಾ ಇದೆ ನೀವು ಒಂದು ಅದು ಆಡಿಯನ್ಸ್ಗೆ ಆಡಿಯನ್ಸ್ನ ನಾವು ವಿ ಶುಡ್ ನಾಟ್ ಟೇಕ್ ದೆಮ್ ಫಾರ್ ಗ್ರಾಂಟೆಡ್ ಅನ್ ಎಸ್ ಅದು ಟೇಕ್ ದೆ ಟೇಕ್ ದೆಮ್ ಫಾರ್ ಗ್ರಾಂಟೆಡ್ ನನಗೆ ಈ ಅಪ್ರೋಚ್ ಎಷ್ಟಾಗಲ್ಲ ನನಗೆ ಮರೆತು ಬಿಡ್ತಾರೆ ಸರ್ ವಾಟ್ ವಾಸ್ ದಟ್ ನಾನ್ ಸೀನ್ಸ್ ಆಮೇಲೆ ನಾನು ಹೇಳಿದೆ ಒಂದು ಟೈಮ್ ತೊಗೊಂಡು ಬರೀರಿ ಇಲ್ಲ ನಮಗೆ ಟೈಮ್ ಕೊಡಿ ಇಲ್ಲಿ ಬಟ್ ನನಗೇನು ಪ್ರೆಷರ್ ಆಗುತ್ತೆ ಇಲ್ಲಿ ನಾನು ಚೇಂಜ್ ಮಾಡ್ತಾ ಕೂತ್ಬಿಟ್ರೆ ಲೈಟ್ಸ್ ಗೀಟ್ಸ್ ಎಲ್ಲ ಇದು ಮಾಡಿಕೊಂಡು ವೇಟ್ ಮಾಡ್ಕೊಂಡು ಅದರ ಹಿಂದೆ ಒಂದು ಹದಿನೈದು ದಿನದ ಹಿಂದೆ ನಾನು ಕೂತ್ಕೊಂಡು ನಾಲ್ಕು ಸೀನ್ದು ಒಂದು ಸೀನ್ ಮಾಡಿದ್ದೀನಿ ನಾನು ನನಗೇನು ಅದೊಂದು ಖುಷಿ ಇಲ್ಲ ನಾಲ್ಕು ಸೊ ಅದನ್ನು ಮಾಡಿದೀನಿ ನನಗೇನು ಖುಷಿ ಇಲ್ಲ ಅಥವಾ ನಾನು ಎಂಥ ಪ್ರತಿಭಾವ ಅಂತ ಆ ಥರದ್ದಿಲ್ಲ ನನ್ನದು ನನಗೆ ಪ್ರೆಷರ್ ಅದು ಯಾಕೆ ಪ್ರೆಷರು ಎರಡು ಗಂಟೆ ಹೋಯಿತು ನಮ್ಮದು ಎಪಿಸೋಡ್ದು ಅಂದರೆ ಡೇ ಟೈಮು ಬಟ್ ಇದು ಯಾಕಾಗತ್ತೆ ನೀವು ಕರೆಕ್ಟಾಗಿ ಕೆಲಸ ಮಾಡ್ರಪ್ಪ ನೀವು ಮಾಡಿದೆ ಏನು ಸ್ಕ್ರಿಪ್ಟ್ ರೈಟರು ಫೋನ್ ಮಾಡಿದ್ರೆ ಫೋನಿಗೆ ಸಿಗಲ್ಲ ಆ ಸ್ಕ್ರಿಪ್ಟ್ ರೈಟ್ರೇ ಇಲ್ಲ ಆ್ಯಕ್ಚುಲಿ ಅವರು ನಾಲ್ಕು ಸೀರಿಯಲ್ಸ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು ತುಂಬ ಒಳ್ಳೆಯ ರೈಟರ್ ಅಂತಂದ್ರೆ ನಾಲ್ಕು ಸೀರಿಯಲ್ಸ್ ಅವರು ಕೊಟ್ಟಿದ್ದಾರೆ ಒಂದು ಕಾಪಿ ಪೇಸ್ಟ್ ಡಯಲಾಗ್ ಒಂದು ಆರು ತಿಂಗಳ ಹಿಂದೆ ನಾನು ಒಂದು ಒಂದು ಮಾತನ್ನು ಒಂದು ಹೇಳಿದ್ದೀನಿ ಒಂದು ಕುರ್ಚಿ ಬಗ್ಗೆ ನಾಲ್ಕು ಕಾಲುಗಳ ಬಗ್ಗೆ ಹೇಳಿದ್ದೀನಿ ಒಂದು ಕಾಲು ಇದು ಹೇಳುತ್ತೆ ಒಂದು ಕಾಲು ಇನ್ನೊಂದು ಹೇಳುತ್ತೆ ಇನ್ನೊಂದು ಕಾಲು ಒಂದು ಶ್ರದ್ಧೆ ಒಂದು ಪ್ರಾಮಾಣಿಕತೆ ಆ ಥರದ್ದೊಂದು ಒಂದು ಹೇಳುತ್ತೆ ಈ ಥರದ್ದು ನೆಕ್ಸ್ಟು ಅದೇ ಸೀನ್ ಅದೇ ಡಯಲಾಗ್ನ ನಾನು ಇನ್ನೊಂದು ಸತಿ ಹೇಳ್ತಿರ್ಬೇಕಾದ್ರೆ ಸೇಮ್ ಡೈಲಾಗ್ ಇರಬೇಕು ಅಲ್ವಾ ಅದು ಡೈಲಾಗ್ ಬೇರೆ ಅಲ್ಲಿಗೆ ಅರ್ಥ ಏನು ಅಲ್ಲ ಸೇಮ್ ಡೈಲಾಗ್ ಹೇಳಬಾರ್ದು ಕೂಡ ನೀವು ಯಾಕೆ ಹೇಳಬೇಕು ಅಲ್ಲ ಅಲ್ಲ ರೆಫರೆನ್ಸ್ ಕೊಡ್ತೀನಿ ರೆಫರೆನ್ಸ್ ಓಕೆ ರೆಫರೆನ್ಸ್ ಕೊಡ್ತೀನಿ ನಾನು ನಿನಗೆ ಗೊತ್ತಲ್ಲ ನಾನು ಕುರ್ಚಿ ಬಗ್ಗೆ ಆ ಥರ ಕುರ್ಚಿ ಬಗ್ಗೆ ಏನು ಹೇಳ್ತೀನಿ ಅಂತ ಸೊ ಸೇಮ್ ಕಾಪಿ ಪೇಸ್ಟ್ ಡೈಲಾಗೇ ಅಲ್ಲಿ ಹೌದು ಅದು ಬೇರೆ ಅದರ ಅರ್ಥ ಏನು ಇದು ನಾವು ಒಂದು ಚಿಕ್ಕ ಉದಾಹರಣೆ ಕೊಡ್ತಾ ಇದೀನಿ ನಿಮಗೆ ಅದರ ಅರ್ಥ ಏನು ದಿಸ್ ರೈಟರ್ ಈಸ್ ಡಿಫ್ರೆಂಟ್ ರೈಟರ್ ಆತನಿಗೆ ಹಿಂದೆ ಮುಂದೆ ಗೊತ್ತೇ ಇಲ್ಲ ಅಲ್ಲಿ ಸೇಮ್ ರೈಟ್ರೇ ಆಗಿದ್ದರೆ ಅಲ್ಲಿ ಬರೆದಿದ್ದೀನಲ್ಲ ಅದೇ ಕಾಪಿ ಪೇಸ್ಟ್ ಅಪ್ಪ ಇದು ಅಂತ ಕರೆಕ್ಟ್ ನನಗೆ ಜ್ಞಾಪಕ ಜ್ಞಾಪ್ಕಾಯ್ತದ್ದು ಅದು ನಾನು ಹೇಳಿದ್ದಿದ್ದು ಅಲ್ಲ ಬೇರೆದೇನೋ ಹೇಳಿದ್ದೀನಿ ನಾನು ತರಿಸಿ ತೆಗೆಸಿ ಅದನ್ನು ಸೀನ್ ಅಂತ ಹೇಳಿದೆ ತೆಗೆಸಿ ಅದನ್ನು ಚೇಂಜ್ ಮಾಡಿಸಿ ಒಂದು ಚಿಕ್ಕ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ ಗೊತ್ತಾಯ್ತು ಈ ಥರದ್ದು ಸುಮಾರು ಘಟನೆಗಳು ಸುಮಾರು ಸಲ ಆದರೆ ಏನನ್ಸುತ್ತೆ ನಾನು ಹೋಗಿ ಕೇಳಿ ಬೇಡ್ಕೊಂಡಿದ್ದೀನಿ ನಮ್ಮ ನಿರ್ದೇಶಕರಿಗೆ ದಯವಿಟ್ಟು ಬಂದು ಡೈರೆಕ್ಟ್ ಮಾಡಿ ಸರ್ ಅವ್ರದ್ದೇ ಹೆಸರು ಇರೋದಲ್ಲಿ ನಿರ್ಮಾಪಕರು ನಿರ್ದೇಶಕರು ಅಂತ ಅವ್ರದೇ ಹೆಸರು ಅವಾರ್ಡು ತೊಗೊಳೋದು ಅವರೇನೆ ಓಕೆ ಬಂದು ಬಂದು ಡೈರೆಕ್ಟ್ ಮಾಡೋಕೆ ಬರಲ್ಲ ಅವರು ಬೇರೆ ಸಂಚಿಕೆ ನಿರ್ದೇಶಕರು ಈ ಕಾನ್ಸೆಪ್ಟು ನನಗೆ ಗೊತ್ತಿಲ್ಲ ಹೌ ಕ್ಯಾನ್ ಒನ್ ರಿಸೀವ್ ಅನ್ ಅವಾರ್ಡ್ ವಿದೌಟ್ ಡಿರೆಕ್ಟಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ನಿಮಗೇನು ಅನಿಸೋದೇ ಇಲ್ವಾ ಇಲ್ಲಿ ಅಥವಾ ನಿಮ್ಮ ಪ್ರೊಡಕ್ಷನ್ನು ಹದಿನೈದು ದಿವ್ಸಕ್ಕಾದರೂ ಬಂದ್ರಪ್ಪ ಬಂದು ಹಲೋ ಐ ಹೇಳಿ ಒಂದು ಸೀನ್ ಆದರೂ ಡೈರೆಕ್ಟ್ ಮಾಡ್ರಪ್ಪ ಏನೂ ಇಲ್ಲ ಬರೋದೇ ಇಲ್ಲ ಅಂತ ನಾನು ಕೇಳ್ಕೊಂಡಿದ್ದೀನಿ ಸರ್ ಹೋಗಿ ಡೈರೆಕ್ಟ್ ಮಾಡಿ ಸರ್ ಯು ಆರ್ ಸಚ್ ಎ ಟ್ಯಾಲೆಂಟೆಡ್ ಡಿರೆಕ್ಟರ್ ಪ್ಲೀಸ್ ಕಮೆಂಟ್ ಡಿರೆಕ್ಟ್ ಅಂತ ಹೇಳಿ ಕೇಳ್ಕೊಂಡಿದ್ದೀನಿ ನಾನು ಬರೋದೇ ಇಲ್ಲ ಏನೋ ಒಂದು ನೆಪ ಹೇಳೋದು ಬರೋದು ಮಾಡೋದು ಏನೋ ಅರ್ಧ ಮರ್ಧ ಮಾಡ್ಕೊಂಡು ಹೋಗೋದು ನೆಪ ಹೇಳೋದು ಚಾನೆಲ್ ಮೇಲೆ ಹಾಕೋದು ಆಮೇಲೆ ನೋಡಿದ್ರೆ ಎಲ್ಲರೂ ಒಂದೇ ಆಗಿದ್ದಾರೆ ಅದು ಬೇರೆ ವಿಷಯ ಬಟ್ ಬಯ್ಯೋದೆಲ್ಲ ಚಾನೆಲ್ಗೇನೆ ಬೈಯೋದು ಎಲ್ಲ ಅಲ್ಲಿ ಅಧಿಕಾರಿಗಳಿಗೆ ಎಲ್ಲರಿಗೂ ಬೈಯೋದು ಈ ಥರದ್ದೆಲ್ಲ ವ್ಯಕ್ತಿಗಳಿದ್ರೆ ಐ ಕಾನ್ ಟೇಕ್ ಐ ಕಾನ್ ಓಕೆ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ನಂದು ಹೇಳೋದು ಅಪ್ರೋಚ್ ಶುಡ್ ಬಿ ಸಿನ್ಸಿಯರ್ ಸರ್ ನಿಮ್ಮ ಸಿನ್ಸಿಯರ್ ನಿಮ್ಮ ನೀವು ಸಿನ್ಸಿಯರ್ ಇಲ್ಲ ಅಂತಂದರೆ ಪ್ರಯೋಜನ ಅಲ್ಲ ಹ್ಞೂ ಅದಕ್ಕೆ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಯಾರೂ ವಾದಾನೇ ಮಾಡಲಿಲ್ಲ ಅದು ಒಂದೊಂದಾಗಿ ಅವರು ಎಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರು ಒಂದು ದೊಡ್ಡ ಗ್ಯಾಂಗ್ಗೆ ಇಟ್ ಇಟ್ಕೊಂಡು ಕೂ ಕೂತ್ಕೊಂಡ್ರು ಓಕೆ ನಾನು ಹೇಳಿದೆ ಬನ್ನಿ ನನ್ನ ಜೊತೇಲಿ ಬನ್ನಿ ನೀವೇನು ಏನು ಹೇಳ್ತಾ ಇದ್ದೀರಲ್ಲ ನಾನು ಮುಂದೆನೇ ಕೂತ್ಕೊಂಡು ಹೇಳಿ ಹೇಳಿಯೋದ ನಾನು ಯಾರೂ ಬರಲಿಲ್ಲ ಅಲ್ಲಿ ಚೇಂಬರ್ಗೂ ಕರ್ಸಿದ್ರು ಚೇಂಬರ್ಗೆ ಬಂದಿಲ್ಲ ಚೇಂಬರ್ನಲ್ಲೇ ಹೇಳಿದ್ರು ಯಾಕೆ ಬರುತ್ತಿಲ್ಲ ಚೇಂಬರ್ನವರೇ ಹೇಳಿದ್ರು ಮೀಡಿಯಾ ಮುಂದೆ ಅವ್ರು ಯಾಕೆ ಬಂದಿಲ್ಲ ಅಂತಂದರೆ ನಾವು ಒಂದಿಷ್ಟು ಪ್ರಶ್ನೆಗೆ ನಂಗೆ ಕೇಳ್ತೀವಿ ಅದಕ್ಕೆ ಉತ್ತರ ಇರಲ್ಲ ಅದಕ್ಕೆ ಬಂದಿಲ್ಲ ಅಂತ ಓಕೆ ಕೊನೆಗೆ ಟಿ ವಿ ಅವರು ಹೇಳಿದ್ರು ಅವ್ರಿಗೆ ಇವರು ತುಂಬ ಸಭ್ಯತೆಯಿಂದ ನಡ್ಕೊಂಡಿದ್ದಾರೆ ಒಂದು ವೇಳೆ ಕೇಸ್ ಹಾಕ್ಬಿಟ್ರೆ ಮಿನಿಮಮ್ ಐದು ಕೋಟಿ ರೂಪಾಯಿ ಬಿಚ್ಚಬೇಕಾಗತ್ತೆ ಇದೇ ನಿಮ್ಮ ಹತ್ರ ಅಷ್ಟು ಅಂತ ನಾನು ಒಂದು ವೇಳೆ ಸಿ ಸಿ ಐ ಅಂತ ಇದೆ ಅಂದರೆ ಏನು ಬೇಕೋ ಅದನ್ನು ನೀವು ಒದಗಿಸ್ಲಿಲ್ಲ ಅಂತಂದರೆ ಇಟ್ಸ್ ಅ ಕ್ರೈಮ್ ನನ್ನ ಜೊತೇಲಂತೂ ಎಲ್ಲ ಅಭಿಮಾನಿಗಳಿದ್ದರು ದೇ ವಾಂಟೆಡ್ ಮೀ ಟು ಬಿ ಪಾರ್ಟ್ ಆಫ್ ಜೊತೆ ಜೊತೆಯಲ್ಲಿ ಸೊ ಒಬ್ಬರು ಕೇಸ್ ಹಾಕಿದ್ರು ಸಾಕು ಯಾರು ನಮ್ಮ ಮನೆಯಲ್ಲಿ ಹಾಕಿದ್ರೂ ಸಾಕು ಸಿ ಸಿ ಐ ಎರಡನೇದಾಗಿ ಮಾನಹಾನಿ ಮಿನಿಮಮ್ ಹತ್ತು ಕೋಟಿ ಒಬ್ಬೊಬ್ಬರ ಮೇಲೆ ಹಾಕಿ ಅಂತಲೇ ನಾನು ನನ್ನ ಹತ್ರ ಮೂರು ಜನ ವಕೀಲರೇ ಬಂದಿದ್ದರು ನನ್ನ ಹತ್ರ ನೀವೇನು ದುಡ್ಡು ಕೊಡಬೇಡಿ ಸರ್ ನಾವೇ ಕೇಸು ಇದು ಮಾಡ್ತೀವಿ ನೀವೇ ಗೆಲ್ತೀರಾ ಅಂತ ಬಿಕಾಸ್ ಇಟ್ ವಾಸ್ ಸ್ಟ್ರೇಟವೇ ಅವರೇ ಬಂದಿದ್ದು ಫಸ್ಟ್ ಮೀಡಿಯಾಗೆ ಅವರೇ ಹಾಕಿದ್ದು ಫಸ್ಟು ಪೋಸ್ಟ್ಗಳನ್ನು ಶೇರ್ ಮಾಡಿದ್ದು ಮೀಡಿಯಾ ಜೊತೆಯಲ್ಲಿ ಸೊ ನಾನೇ ಗೆಲ್ತಾಯಿದ್ದೆ ಹತ್ತು ಹತ್ತು ಕೋಟಿ ಹಾಕಿದ್ದಿದ್ರೆ ಅವ್ರ ಮೇಲೆ ಬೀದಿಗೆ ಬಂದಿರೋರು ಇನ್ಕ್ಲೂಡಿಂಗ್ ದ ಚಾನಲ್ ಏನಾಗ್ತಿತ್ತು ಬಟ್ ನಾನು ಅವರು ನಾನು ಹೇಳದ್ನಲ್ಲ ಅವರು ಏನೇನು ಮಾತಾಡಿದ್ರು ನಾನು ಕೇಳಿಸ್ಕೊಂಡೆ ಇಲ್ಲ ಬಿಕಾಸ್ ಟಿಲ್ ಎಸ್ಟೇ ದೇವರ್ ಮೈ ಫ್ಯಾಮಿಲಿ ಅವ್ರ ಮಕ್ಕಳದ್ದು ಬರ್ತ್ಡೇಗೆ ಹೋಗಿದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳದ್ದು ಬರ್ತ್ಡೇಗೆ ಹೋಗಿದ್ದೀನಿ ಹೌ ಕ್ಯಾನ್ ಎ ಬಿ ಸೋ ಕ್ರೂಯಲ್ ದೇವರ್ ಕ್ರೂಯಲ್ ಅಗೇನ್ಸ್ಟ್ ಮೀ ನಾನು ಅದೇ ಥರ ಆಗಿಬಿಟ್ರೆ ನನಗೂ ಅವ್ರಿಗೆ ಅವರಲ್ಲಿ ವ್ಯತ್ಯಾಸ ಏನು ಉಳಿತು ಆಮೇಲೆ ವಾಟ್ ಡಿಡ್ ದೇ ಅಚೀವ್ ಅಲ್ಟಿಮೇಟ್ಲಿ ದಿಸ್ ಇಸ್ ಬಟ್ ನನಗೆ ನಾನು ತುಂಬ ಸತಿ ಅನ್ಕೋತೀನಿ ನನ್ನ ಸ್ನೇಹಿತರು ಹೇಳ್ತಾರೆ ನನಗೆ ಬಹುಶಃ ಜೊತೆ ಜೊತೇಲಿ ಧಾರಾವಾಹಿದು ಅದು ಹಣೆ ಬರಹ ಅದೇ ಇತ್ತು ಉತ್ತುಂಗ ಕೇರತ್ತೆ ಅದು ಹೀಗೆ ಅದರದ್ದು ಕೊನೆ ಹೀಗಾಗತ್ತೆ ಅಂತ ಆ ಕೊನೆ ಆ ಥರ ಆಗೋ ಸಮಯದಲ್ಲಿ ನನ್ನನ್ನು ದೇವರು ಹೊರಗಡೆ ತೆಗೆದ್ ನಾನು ಇರಬೇಕಾದ್ರೂ ಉತ್ತುಂಗಕ್ಕೆ ಇತ್ತು ಸೊ ದೇವರು ನನ್ನನ್ನು ಅಲ್ಲಿಂದ ಹೊರಗೆ ತೆಗೆದ ನೀನು ಇಲ್ಲಿ ಇರಬೇಡಪ್ಪ ಅಂತ ಇದು ಜೊತೆ ಜೊತೆ ಧಾರಾವಾಹಿ ಹೀಗೆ ಇದು ನೀನು ಅಲ್ಲಿ ಇರಬೇಡ ನೀನು ಬಾಯಲಿ ಸೊ ಅಗೇನ್ ಐ ಫೀಲ್ ಬ್ಲೆಸ್ಟ್ ಆ್ಯಂಡ್ ಆ ಟೋಟಲ್ ಸಂಘರ್ಷದಲ್ಲಿ ನನ್ನ ಜೊತೆ ಅಭಿಮಾನಿಗಳು ನಿಂತ್ಕೊಂಡ್ರಲ್ಲ ಸರ್ ಐ ವಿಲ್ ನಾಟ್ ಫರ್ಗೆಟ್ ದಟ್ ಸರ್ ನನಗೆ ನನಗೆ ನನ್ನ ಪ್ರೀತಿಸ್ತಾರೆ ಅಂತ ಗೊತ್ತಿತ್ತು ಯಾಕಂದರೆ ತುಂಬ ಜನ ನನಗೆ ಅಂದರೆ ಬಂದು ಭೇಟಿ ಮಾಡೋರು ಸೋಷಿಯಲ್ ಮೀಡ್ಯಾದಲ್ಲಿ ಗೊತ್ತಿತ್ತು ನನಗೆ ಉಡುಗೊರೆಗಳನ್ನು ಕಳಿಸೋದು ಅದೆಲ್ಲ ತುಂಬ ಮಾಡ್ತಾಯಿದ್ರು ಆದರೆ ಇಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ಅಂತ ಗೊತ್ತಿರಲಿಲ್ಲ ನನ್ನ ನನ್ನ ಹೆಸರಲ್ಲಿ ಹೋಮ ಮಾಡಿದ್ದಾರೆ ಉಪವಾಸ ಮಾಡಿದ್ದಾರೆ ಅಟ್ ಅ ಟೈಮ್ ಎಲ್ಲರೂ ಆರತಿ ಮಾಡಿದ್ದಾರೆ ಒಂದೇ ಸಮಯದಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಬೇರೆ ಬೇರೆ ದೇಶಗಳಲ್ಲೂ ಆರು ಗಂಟೆಗೆ ನಾವು ಅವ್ರ ಹೆಸರಲ್ಲಿ ಆರತಿ ಹೇಳ್ತೀವಿ ಅಂತ ದೀಪ ಹಚ್ತೀವಿ ಅಂತ ದೇವ್ರ ಮುಂದೆ ಐ ಹ್ಯಾಡ್ ನೆವರ್ ಸೀನ್ ದಿ ಆಲ್ ದಿಸ್ ಐ ಹ್ಯಾಡ್ ಹರ್ಡ್ ಅಮಿತಾಬ್ ಬಚ್ಚನ್ಗೆ ಅಮಿತಾಬ್ ಬಚ್ಚನ್ ಅವರಿಗೆ ಕೂಲಿ ಟೈಮಲ್ಲಿ ನಾವು ಇದನ್ನು ಕೇಳಿದ್ವಿ ನಾವು ಬಟ್ ಇಟ್ ಹ್ಯಾಪನ್ ವಿತ್ ಮೀ ಪ್ರಾಕ್ಟಿಕಲಿ ಆ ಸೊ ಸೊ ಐ ಫೀಲ್ ಬ್ಲೆಸ್ಡ್ ಐ ಫೀಲ್ ಬ್ಲೆಸ್ ಇದು ಇದು ಆಗದೆ ಇದ್ದಿದ್ದರೆ ನನಗೆ ಅದು ಗೊತ್ತಾ ಗೊತ್ತೇ ಅವ್ರು ಎಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಕ್ಯಾಂಪೇನ್ ಮಾಡಿದ್ರು ಫೈಟ್ ಮಾಡಿದ್ರು ಐ ರಿಯಲಿ ಐ ಥ್ಯಾಂಕ್ಫುಲ್ ಟು ದೆಮ್ ಓಕೆ ಎಲ್ಲವನ್ನು ಪಾಸಿಟಿವ್ ಆಗಿ ನೋಡುವಂಥದ್ದು ಫೈನಲ್ ಆಗಿ ಫೈನಲ್ ಆಗಿ ನೋಡಿದರೆ ಅದು ಒಳ್ಳೆಯದಾಗಿತ್ತು ಅದು ಅದರಿಂದ ಕೂಡ ಇದು ಕಲಿತೆ ತುಂಬ ಕಲಿತೆದ್ದು ಕಲಿತೆ ಅಂತ ಇದು ನನಗೆ ಗೊತ್ತಾಯಿತು ಮೊದಲನೇದಾಗಿ ಅಭಿಮಾನಿಗಳ ಪ್ರೀತಿ ನನಗೆ ಗೊತ್ತಾಯಿತು ಆಮೇಲೆ ಅಪ್ಪ ಅವರು ಒಂದು ಹೇಳೋರು ಯಾವಾಗಲೂ ನನಗೆ ಎಲ್ಲರ ಜೊತೆಯಲ್ಲೂ ಇರಿ ಯಾರ ಜೊತೆಯಲ್ಲೂ ಇರಬೇಡಿ ಅಂತ ಹೇಳೋರು ನನಗೆ ಓಕೆ ಸೊ ಅದು ಕೂಡ ಕಲಿತೆಂದ್ರೆ ಏನು ತಾವ್ರೆ ಎಲ್ಲೇ ಥರ ಇರಬೇಕು ಅಂತ ಅಧ್ಯಾತ್ಮದ ಒಂದು ಪರಿಕಲ್ಪನೆ ಹಾಂ ಅಂಟ್ಕೊಳ್ಬೇಡ ಅಂಟ್ಕೋಬೇಡ ಅಂತ ಅದಕ್ಕೆ ನಾನು ಹೇಳೋದ್ನಲ್ಲ ನಾನು ಯಾಕೆ ನೋಡಲಿಲ್ಲ ಅವ್ರದ್ದು ಪ್ರೆಸ್ ಮೀಟು ನನ್ನವರೇ ಆಗಿದಾರಲ್ಲ ಅವರು ನಿನ್ನೆವರೆಗೂ ಹೌ ಕುಡ್ ಬಿಹೇವ್ ನನಗದು ಅರ್ಥ ಇವತ್ತಿಗೂ ಅರ್ಥ ಆಗ್ತಿಲ್ಲ ನಾನು ಕೇಸ್ ಯಾಕೆ ಹಾಕಿಲ್ಲ ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಇಫ್ ನ ಒಂದು ಡಿಟ್ಯಾಚ್ಮೆಂಟ್ ಇದ್ದಿದ್ದರೆ ಸಂಬಂಧವೇ ಇಲ್ಲಪ್ಪ ನಮಗೆ ಆ ಥರ ಇದಿದ್ದರೆ ಪ್ಲಸ್ ಅಟ್ಯಾಚ್ಮೆಂಟ್ ಇನ್ ಎವ್ರಿಥಿಂಗ್ ನನಗೆ ಇವತ್ತಿನವರೆಗೂ ನನಗೆ ಸರಿಯಾಗಿ ನಿದ್ದೆ ಬರಲ್ಲ ನನಗೆ ನಾನು ಇವತ್ತಿನವರೆಗೂ ನಿದ್ದೆ ಮಾಡಿಲ್ಲ ಇಟ್ಸ್ ಬಿಕಾಸ್ ಆಫ್ ಜೊತೆ ಜೊತೆಯಲ್ಲಿ ದೋ ಐ ಆಮ್ ಎಕ್ಸ್ಟ್ರೀಮ್ಲಿ ಬಿಸಿ ಐ ಆಮ್ ಆಕ್ಯುಪೈಡ್ ನಿದ್ದೆ ಬರಲ್ಲ ನನಗೆ ನನಗೆ ಆದ ಅಥವಾ ಮಲ್ಕೊಂಡ್ರು ಕೂಡ ಆದಾಗ ಫಸ್ಟು ನನಗೆ ಜೊತೆ ಜೊತೆಯಲ್ಲೇ ಈಗಲೂ ಕಾಡಿಸುತ್ತೆ ನಿಮಗೆ ಅದು ತುಂಬ ಕಾಡುತ್ತೆ ನನಗೆ ಬಟ್ ದಟ್ ಮೀನ್ಸ್ ಐ ಡಿಂಟ್ ಅದು ಅದರ ಅರ್ಥ ನಾನು ಐ ಡೆಂಟ್ ಸ್ಟಾಪ್ ದೇ ಐ ಹ್ಯಾವ್ ಮೂಡ್ ಆನ್ ದ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ ಐ ಮೂಡ್ ಆನ್ ಆ್ಯಕ್ಚುಲಿ ನನ್ನದು ಸೋಷಿಯಲ್ ಕ್ಯಾಂಪೇನ್ ಇದೆ ಸ್ವಚ್ಛತೆಗಾಗಿ ನಾನು ಸಹ ಸಹಭಾಗಿ ನೆಕ್ಸ್ಟ್ ಡೇನೇ ಮಾಡಿದೆ ನಾನು ಅಲ್ಲೇ ಕೂತ್ಕೊಂಡು ಕ್ರಿಬ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಐ ವಿಲ್ ನೆವರ್ ಡೂ ದ್ಯಾಟ್ ಬಟ್ ಮನಸ್ಸಿಗೆ ಸಂಕಟ ಆಗಿದ್ದು ಏನಿದೆ ಅದು ಅದು ಇದ್ದೇ ಇದೆ ಅದು ಒಂದು ಕ್ರ್ಯಾಕ್ ಬಿದ್ದಿದೆ ಅದು 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 ನೋವಿದೆ ಗಾಯ ಇದೆ ಅದು ನೋಡೋಣ ಅದು ಯಾವಾಗ ಲೈಫ್ ಇಸ್ ಏನೋ ಲೈಫಲ್ಲಿ ಈ ಥರದ್ದು ಬರ್ತವೆ ಅಂತ ಅನ್ಕೋಬೇಕು ಅಲ್ವಾ ಈ ಥರದ್ದು ನಡೀತಾ ಇರ್ತವೆ ಬಟ್ ನನಗೆ ಅದು ಪ್ರಶ್ನೆ ಅದೇ ಒಂದು ಅಂದರೆ ದ್ವಂದ್ವಗಳು ಇರ್ತವೆ ಅಂದ್ರೆ ಯಾಕೆ ವೈ ವೈ ಇಟ್ ಹ್ಯಾಪನ್ ವಿತ್ ಮೀ ಅಂತ ಬಟ್ ಅಗೇನ್ ಇದನ್ನು ಆಗಲೇ ಹೇಳೋನಲ್ಲ ದೇವ್ರು ನನ್ನನ್ನು ಹೊರಗೆ ತೆಗೆದ ಈ ಥರದ್ದು ಅಥವಾ ಜನಗಳದ್ದು ಪ್ರೀತಿ ನನಗೆ ಗೊತ್ತಾಯಿತು ಈ ಥರದ್ದು